ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಸೊ ಇಲ್ಲಿ ಸಂಸದರು ಯಾರಾದ್ರೆ ಬೆಸ್ಟ್, ಯಾವ ಪಕ್ಷದವರಾದ್ರೆ ಬೆಸ್ಟ್ ಸರ್? ಸುರೇಶ್ ಸರ್ ಅವರು ಅವರೇ ಗೆಲ್ಬೇಕು ಅಂತ ನನ್ನ ಅಭಿಪ್ರಾಯ. ಒಬ್ಬ ಏನ್ಕು ಬೇಕಾಗದೆ ಜವಾನ ನಿಲ್ಸಿದ್ರು ಬಿಜೆಪಿ ಗೆಲ್ತದೆ ಮಟ್ಟಕ್ಕದೆ. ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಬೇಕು ಅನ್ನುವಂತಹ ಲೆಕ್ಕಾಚಾರ ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ಲಿ ಜೋರಾಗಿದೆ. ಗ್ಯಾರಂಟಿ ಏನೇ ಮಾಡಿದ್ರು ಅವರು ಗ್ಯಾರಂಟಿ ಡಿ ಕೆ ಸುರೇಶ್ ಗೆಲ್ಲೋದು. ಮೈತ್ರಿ ಮಾಡ್ಕೊಂಡಿದೆ, ಇದರಿಂದ ಹಿನ್ನಡೆ ಆಗಲ್ವಾ ಕಾಂಗ್ರೆಸ್? ಆಗಲ್ಲ, ಕಾಂಗ್ರೆಸ್ ಇಲ್ಲಿ ಜಯ ಗಳಿಸುತ್ತೆ. ಜೆಡಿಎಸ್ ಗೆ ಅಂತೆ ಅಲೆಯೇನಿಲ್ಲ ಮೇಡಮ್, ಜನಗಳಿಗೆ ಅನುಕೂಲ ಆಗೋ ರೀತಿ ಯಾವುದೂ ಮಾಡ್ಲಿಲ್ಲ ಮೇಡಮ್ ಅವರು. ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ? ಬೆರಳ ಎಣಿಕೆ ಎಷ್ಟು ಸಾಮಾನ್ಯ ಜನಕ್ಕೆ ತಲುಪ್ತಾ ಇದೆ? ಎಲ್ರಿಗೂ ತಲುಪ್ತಾ ಇಲ್ವಾ? ತಲುಪ್ತಾ ಇಲ್ಲ. ಎಂಎಲ್ಎ ಮತ್ತೆ ಎಂಪಿ ಅವರ ಆಡಳಿತದಿಂದ ಬೇಸತ್ತಿದ್ದೀರಾ? ಬಾಯ್ಬಿಟ್ಟು ಹೇಳ್ಬೇಕಾ? ಜನ ಏನ್ ಹೇಳ್ತಾರೆ? ಜನ ಕಾಂಗ್ರೆಸ್ ಗೆ ವೋಟ್ ಹಾಕ್ಬೇಕು ಅನ್ನೋದು ಮನಸ್ಸಿದೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಒಂದು 120 130 ರಾಷ್ಟ್ರ ಒಪ್ಪಿಕೊತಾವೆ, ಇಲ್ಲಿದ್ರೆ ಪ್ರಜೆಗಳು ಯಾಕೆ ಒಪ್ಪಿಕೊಳ್ಳಲ್ಲ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಪ್ರಧಾನಿ ಆಗ್ಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದಾರೆ, ಆಗೋದಕ್ಕೆ ಸಾಧ್ಯತೆಯೂ ಇದೆ. ಸದ್ಯ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ರಾಮನಗರದಲ್ಲಿದ್ದೀನಿ. ಸೊ ಹಾಗಾದ್ರೆ ಇಲ್ಲಿನ ಜನರು ಏನ್ ಹೇಳ್ತಾರೆ, ಯಾರು ಈ ಬಾರಿಯ ಎಂಪಿ ಆಗ್ಬೇಕು, ಯಾವ ಪಕ್ಷ ಇಲ್ಲಿ ಎಂಪಿ ಸ್ಥಾನಕ್ಕೆ ವಿನ್ ಆಗ್ಬೇಕು ಅಂತ ಹೇಳ್ತಾರೆ ಕೇಳೋಣ. ಸರ್, ತಮ್ಮ ಹೆಸರು? ಡಾಕ್ಟರ್ ಚೌಡಯ್ಯ ಅಂತ ಮೇಡಮ್. ಓಕೆ, ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಸೊ ಇಲ್ಲಿ ಸಂಸದರು ಯಾರಾದ್ರೆ ಬೆಸ್ಟ್, ಯಾವ ಪಕ್ಷದವರಾದ್ರೆ ಬೆಸ್ಟ್ ಸರ್? ಇಲ್ಲಿವರೆಗೂ ಸಂಸದರಾದಂತ ಸುರೇಶ್ ಸರ್ ಅವರು ಗೆದ್ದಿದ್ದಾರೆ. ಎಲ್ಲ ರೀತಿಲೂ ಇಲ್ಲಿನ ಸ್ಥಳೀಯವಾಗಿ ಎಲ್ಲ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ, ರೈತರಿಗೆ ಅನುಕೂಲ ಆಗುವಂತ ಕೆಲಸಗಳು ಮಾಡಿಕೊಟ್ಟಿದ್ದಾರೆ, ಅದರಿಂದ ಅವರೇ ಗೆಲ್ಲಬೇಕು ಅಂತ ನನ್ನ ಅಭಿಪ್ರಾಯ. ಬಟ್ ಈ ಬಾರಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ, ಜೊತೆಗೆ ಪರ್ಟಿಕ್ಯುಲರ್ ಆಗಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಬೇಕು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಸೊ ಏನಾಗತ್ತೆ ಹಾಗಾದ್ರೆ ಎಲೆಕ್ಷನ್ ಅಲ್ಲಿ? ಅದು ಅವ್ರ ಒಪ್ಪಂದ ಇರ್ಬೋದು, ಅದನ್ನ ನಾವ್ ಹೇಳಕ್ಕಾಗಲ್ಲ. ಆದ್ರೆ ಗೆಲುವು ಅಂತಕ್ಕಂಥದ್ದು ನಾವು ಎಲ್ಲರಲ್ಲೂ ನಾವು ಜಾಸ್ತಿ ಕೇಳ್ತಾ ಇರೋದು ಸುರೇಶ್ ಅಣ್ಣವರೇ ಗೆಲ್ತಾರೆ ಅನ್ನೋದು ಜಾಸ್ತಿ ಕೇಳಿ ಬರ್ತಾ ಇದೆ. ಕೆಲಸಗಳನ್ನ ಮಾಡಿಸಿದಾರಾ ಹೇಗೆ ಸರ್? ಮಾಡಿಸಿದ್ದಾರೆ ಮೇಡಮ್, ಮಾಡಿಸಿದ್ದಾರೆ, ಕೆಲಸಗಳು ಮಾಡಿದ್ದಾರೆ. ಈಗ ಮೈತ್ರಿ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅಂತ ಹೇಳಲಾಗ್ತಾ ಇದೆ, ಸೊ ಇಬ್ಬರ ಮಧ್ಯೆ ಪೈಪೋಟಿ ಇರುತ್ತಾ ಹಾಗಾದ್ರೆ? ಪೈಪೋಟಿ ಇರ್ಬೋದು, ಇರೋ ಸಾಧ್ಯತೆ ಇರುತ್ತೆ. ಆದ್ರೆ ಹೆಚ್ಚು ಜನಪ್ರಿಯತೆಯಿಂದ ಗಳಿಸಿರ್ತಕ್ಕಂಥವ್ರು ಸುರೇಶ್ ಅಣ್ಣವರು, ಅವ್ರಿಗೆ ಹೆಚ್ಚು ಮತಗಳು ಬರ್ತವೆ. ಏನು ಮೈತ್ರಿ ಮಾಡ್ಕೊಂಡಿದೆ, ಇದರಿಂದ ಹಿನ್ನಡೆ ಆಗಲ್ವಾ ಕಾಂಗ್ರೆಸ್? ಆಗಲ್ಲ, ಆಗಲ್ಲ ಮೇಡಮ್. ಯಾಕೆಂದ್ರೆ ಈಗಾಗಲೇ ನೀವು ನೋಡಿದ್ರಲ್ಲ, ಒಂದ್ ಎರಡು ಎಲೆಕ್ಷನ್ ನಡೆದ್ವಲ್ಲ, ಮೈತ್ರಿಯಿಂದ ಯಾವ್ದಾದ್ರು ಒಂದು ಜಯ ಗಳಿಸ್ಬಿಟ್ಟಿದ್ರೆ ರಾಜ್ಯಸಭಾ ಚುನಾವಣೆ ಮತ್ತು ಎಂಎಲ್ಸಿ ಅವಾಗ ಆ ರೀತಿ ಆಗ್ಬೋದೇನೋ ಅಂತ ಅನ್ಕೋಬಹುದಾಗಿತ್ತು, ಬಹುಶಃ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಲೋಕಸಭಾ ಚುನಾವಣೆಯಲ್ಲಿ ಹಾಗಾದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಈ ಬೆಂಗಳೂರು ರೂರಲ್ ಅಲ್ಲಿ ವರ್ಕೌಟ್ ಆಗಲ್ಲ? ವರ್ಕೌಟ್ ಆಗಲ್ಲ ಮೇಡಮ್, ವರ್ಕೌಟ್ ಆಗಲ್ಲ. ಹಾಗಾಗಿ ಕಾಂಗ್ರೆಸ್ ಇಲ್ಲಿ ಜಯ ಗಳಿಸುತ್ತೆ. 28 ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು ಸರ್? ಅದು ನಮ್ಗೆ ಅಷ್ಟು ಐಡಿಯಾ ಇಲ್ಲ ಮೇಡಮ್. ಹಾಗಾಗಿ ನಮ್ ಕ್ಷೇತ್ರದ ನಾವು ಹೇಳ್ಬೋದು. ರಾಮನಗರದಲ್ಲಿ ಎಲ್ಲ ಅಭಿವೃದ್ಧಿ ಆಗಿದ್ಯಾ ಹೇಗೆ? ಯಾಕಂದ್ರೆ ಎಂಎಲ್ಎ ಕೂಡ ಕಾಂಗ್ರೆಸ್ ಅವ್ರು ಇರೋದು, ಎಂಪಿ ಕೂಡ ಕಾಂಗ್ರೆಸ್ ಅವ್ರು ಇರೋದು, ಸೊ ಇಬ್ರು ಇದಂತಹ ಸಂದರ್ಭದಲ್ಲಿ ಕೆಲಸಗಳಾಗುತ್ತೆ, ಸೊ ಆಗಿದ್ಯಾ ಹೇಗೆ ಸರ್? ಆಗಿದೆ ಮೇಡಮ್, ಇನ್ನು ಆಗ್ಬೇಕಾಗಿರೋದು ಇದೆ, ಮಾಡ್ತಾರೆ, ಮಾಡ್ತಾ ಇದ್ದಾರೆ. ಏನೆಲ್ಲ ಸಮಸ್ಯೆ ಇದೆ ಸರ್ ರಾಮನಗರದಲ್ಲಿ? ಈಗ ರಾಮನಗರದಲ್ಲಿ ಸದ್ಯಕ್ಕೆ ನೀರಿನ ಸಮಸ್ಯೆ ಇದೆ. ನೀರಿನ ಸಮಸ್ಯೆಯನ್ನ ಸಂಸದರು ಮತ್ತೆ ಎಂಎಲ್ಎ ಅವರು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ, ಮಾಡ್ಕೊಡ್ತಾರೆ. ಎಂಎಲ್ಎ ಇಕ್ಬಾಲ್ ಹುಸೇನ್ ಅವರು ಹೇಗೆ ಕೆಲಸ ಮಾಡ್ತಿದ್ದಾರೆ? ಸಕ್ರಿಯವಾಗಿ ಜನ ಸ್ಪಂದಿಸೋ ಅಂತ ಕೆಲಸಗಳಿಗೆ ಮಾಡ್ತಾ ಇದ್ದಾರೆ, ಎಲ್ಲ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಏನು ಸದ್ಯಕ್ಕೆ ಸಮಸ್ಯೆ ಕಾಣ್ತಾ ಇಲ್ಲ. ನಮ್ಗೀಗ ಮಳೆ ಬರದೇ ಇರೋದು ದೊಡ್ಡ ಸಮಸ್ಯೆ ಆಗಿದೆ, ಮಳೆ ಬಂದ್ರೆ ನೀರಿನ ಸಮಸ್ಯೆ ಬಗೆಹರಿತದೆ, ಹಾಗೆಲ್ಲ ಕೆಲಸಗಳು ಸುಗಮವಾಗಿ ನಡೀತವೆ. ರಾಮನಗರದಲ್ಲಿ ಹಾಗಾದ್ರೆ ಈ ರೂರಲ್ ಏನೋ ಇದೆ, ಸೊ ಇದ್ರ ಲೆಕ್ಕಾಚಾರ ಹೇಗಿದೆ ಸರ್? ಜನ ಏನ್ ಹೇಳ್ತಾರೆ? ಜನ ಕಾಂಗ್ರೆಸ್ ಗೆ ವೋಟ್ ಹಾಕ್ಬೇಕು ಅನ್ನೋದು ಮನಸ್ಸಿದೆ ಮೇಡಮ್. ಅಂದ್ರೆ ರಾಮನಗರದಲ್ಲಿ ಕಾಂಗ್ರೆಸ್ ಪರವಾದಂತಹ ಅಲೆ ಇದೆ ಅಂತ ಹೇಳ್ತೀರಾ? ಹೌದು, ಖಂಡಿತ ಇದೆ. ಯಾಕಂದ್ರೆ ಜೆಡಿಎಸ್ ನ ವೋಟರ್ಸ್ ಕೂಡ ಇಲ್ಲಿ ಹೆಚ್ಚಿರೋದ್ರಿಂದ, ಸೊ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಬಿಜೆಪಿಗೆ ಹೋಗುತ್ತಾ ಜೆಡಿಎಸ್ ಓಟ್ಗಳೆಲ್ಲ, ಆಗ ಏನಾದ್ರೂ ಕಾಂಗ್ರೆಸ್ ಗೆ ಹಿನ್ನಡೆ ಆಗತ್ತಾ? ಆಗಲ್ಲ ಮೇಡಮ್, ಆದ್ರೂ ಒಂದು 25% ಆಗ್ಬೋದು, 75% ಕಾಂಗ್ರೆಸ್ ಗೆ ಮುನ್ನಡೆ ಆಗುತ್ತೆ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವರು ಅವರವ್ರ ಅಭಿಪ್ರಾಯ ಮೇಡಮ್, ರಾಜಕೀಯದಲ್ಲಿ ಯಾವುದು ಇಷ್ಟೇ ಅಂತ ಹೇಳಕ್ ಆಗೋದಲ್ಲ. ಅವರು ಮೈತ್ರಿ ಮಾಡ್ಕೊಂಡಿದ್ದಾರೆ, ಅದು ಅವರವ್ರ ಇಚ್ಛೆ, ಅದಕ್ಕೆ ಅದ್ರ ಬಗ್ಗೆ ನಾವೇನಿಲ್ಲ. ಒಬ್ಬರು ವೈಯಕ್ತಿಕವಾಗಿ ನಾನು ಹೇಳೋದೇನೆಂದ್ರೆ ಕಾಂಗ್ರೆಸ್ ಮುನ್ನಡೆ ಆಗುತ್ತೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ, ಹಾಗಾಗಿ ಅವ್ರ ಬಗ್ಗೆ ನಾವೇನು ಹೇಳಕ್ ಆಗಲ್ಲ. ಅವರು ದೇಶಕ್ಕೆ ಏನ್ ಮಾಡಬೇಕು, ಸೇವೆ ಸಲ್ಲಿಸ್ತಾ ಇದ್ದಾರೆ, ಅದರಂತೆ ನಡೀತಾ ಇದೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಈ ಕಾಂಗ್ರೆಸ್ ಪಕ್ಷದ ನಾಯಕರು, ಹಾಗಾಗಿ ಅವ್ರದ್ದು ಅವ್ರ ಪಕ್ಷದಲ್ಲಿ ಅವ್ರದೇ ಆದಂತ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ದೇಶದಲ್ಲಿ ನಾನು ಪ್ರಧಾನಿ ಆಗ್ಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದಾರೆ,
ಆಗೋದಕ್ಕೆ ಸಾಧ್ಯತೆಯೂ ಇದೆ. ಜೊತೆಗೀಗ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಿದೆ, ಸೊ ಅದೆಲ್ಲ ಜನರಿಗೆ ತಲುಪ್ತಾ ಇದೆಯಾ ಹೇಗೆ? ಅದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗತ್ತಾ? ಅದು ಖಂಡಿತ ಮೇಡಮ್. ನೀವು ಹೇಳಿದ್ದು ಏನು, ಕಾಂಗ್ರೆಸ್ನ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಅದೆಲ್ಲವೂ ಜನಸಾಮಾನ್ಯರಿಗೆ ತಲುಪ್ತಾ ಇದೆ. ಈಗ ಹಿಂದೆಲ್ಲ ಕೆಲವರು ಬಡವ್ರನ್ನ ತುಳಿದು ಶ್ರೀಮಂತರು ಹಣ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ರು, ಈಗ ಆ ರೀತಿ ಇಲ್ಲ, ಬಡವ್ರಿಗೆ ತಲುಪಿಸ್ತಾ ಇದ್ದಾರೆ, ಎಲ್ಲ ಸೌಲಭ್ಯಗಳನ್ನು ತಲುಪಿಸ್ತಾ ಇದ್ದಾರೆ. ಹಾಗಾಗಿ ಅದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಕಾಂಗ್ರೆಸ್ ಮುನ್ನಡೆ ಸಾಧಿಸೋದಕ್ಕೆ. ಸರ್, ತಮ್ಮ ಹೆಸರು? ಶ್ರೀನಿವಾಸ್ ಮೂರ್ತಿ ಮೇಡಮ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ನೆಕ್ಸ್ಟ್ ಯಾವ ಪಾರ್ಟಿಯಿಂದ ಸಂಸದರಾಗಬೇಕು ಸರ್? ಕಾಂಗ್ರೆಸ್ ಪಾರ್ಟಿಯಿಂದ ಡಿ ಕೆ ಸುರೇಶ್ ಅವರು ಸಂಸದ ಆಗ್ಬೇಕಂತ ಬಹಳ ಆಸೆ ಇದೆ ಮೇಡಮ್. ಯಾಕೆ ಕಾಂಗ್ರೆಸ್ ಮತ್ತೆ ಡಿ ಕೆ ಸುರೇಶ್ ಅವರೇ ಯಾಕೆ ಆಗ್ಬೇಕು? ಮೇಡಮ್, ಅವರು ಜನಪ್ರಿಯ ಸಂಸದರು, ಬಹಳ ಯುವಕರಿಗಾಗಲಿ ದಲಿತರಿಗಾಗಲಿ ಎಲ್ಲ ಜನಾಂಗ ಸರ್ವ ಜನಾಂಗರಿಗೂ ಸುಧಾ ಅವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊ ಬರ್ತಾ ಇದ್ದಾರೆ. ಆಮೇಲೆ 24/7 ಕೆಲಸ ಮಾಡ್ತಾರೆ, ಯಾವ್ದ್ರಲ್ಲೂ ಅವರು ಹಿಂದೆ ಮುಂದೆ ಸರಿಯಲ್ಲ, ಅವ್ರು ನಿದ್ರೆ ಮಾಡಿದೆ ಬಹಳ ಕಮ್ಮಿ. ಬಿಜೆಪಿಯಿಂದ ಯಾಕೆ ಬೇಡ ಸರ್? ಆಕ್ಚುಲಿ ಈಗ ಮೈತ್ರಿ ಅಭ್ಯರ್ಥಿಯಾಗಿ ಸಿ ಪಿ ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಸೊ ಹೇಗೆ ಪ್ರಬಲ ಪ್ರತಿಸ್ಪರ್ಧಿ ಅನಿಸ್ತಾರಾ ಹೇಗೆ? ಬಿಜೆಪಿಯಿಂದ ಪ್ರಬಲ ಪ್ರತಿಸ್ಪರ್ಧಿ ಅನಿಸೋದಿಲ್ಲ ಮೇಡಮ್. ಲಾಸ್ಟ್ ಬಾರಿ 1.5 ಲಕ್ಷ ಓಡ್ತಿ ಅಂತದಿಂದ ಡಿ ಕೆ ಸುರೇಶ್ ಅವರು ಜಯಮತ ಗೆದ್ದಿದ್ರು. ಈ ಸಲ ಅಂತರ ಕಮ್ಮಿ ಆಗ್ಬಿಟ್ಟು, ಬಟ್ ಗೆಲುವಂತೂ ಖಂಡಿತ ಮೇಡಮ್. ಯಾಕಂದ್ರೆ ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಜೆ ಡಿ ಎಸ್ ಕೈ ಜೋಡಿಸಿತ್ತು, ಈಗ ಅದೇ ಜೆ ಡಿ ಎಸ್ ಬಿಜೆಪಿ ಜೊತೆ ಕೈ ಜೋಡಿಸಿದೆ. ಸೊ ಹಾಗಾಗಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರಿಗೆ ಓಟ್ ಬೀಳುವಂತಹ ಪ್ರಮಾಣ ಕಡಿಮೆ ಆಗ್ಬೋದಾ? ಖಂಡಿತ ಮೇಡಮ್, ಜೆ ಡಿ ಎಸ್ ಏನಂತೆ ಅಲೆ ಏನಿಲ್ಲ ಮೇಡಮ್. ಜೆ ಡಿ ಎಸ್ ಇಂದ ನಮ್ಮ ರಾಮಮರದಲ್ಲಿ ಪ್ರಧಾನಿ ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ರಾಮಮರ ಜಿಲ್ಲೆಗೆ ಮಾಡಿರೋ ಕೆಲಸಗಳು ಬಹಳ ಶೂನ್ಯ ಮೇಡಮ್. ಏನು ಅಂತ ಹೇಳ್ಕೊಂಡ ಕೆಲಸ ಜೆ ಡಿ ಎಸ್ನವ್ರು ಮಾಡಲಿಲ್ಲ ಮೇಡಮ್. ಅವ್ರು ಏನು ಮಾಡಿದ್ದಾರೆ ಮೇಡಮ್, ಪ್ರಧಾನಿಯಾಗಿ ಏನು ರಾಮಮರಕ್ಕೆ ಏನು ಹಿಂದೆ ಒಂದು ಇಂಡಸ್ಟ್ರಿಯಲ್ ಏರಿಯಾ ತಂದಿದ್ದಾರ? ಇಲ್ಲ. ಎಲ್ಲರ ಒಂದು ಫ್ಯಾಕ್ಟ್ರಿಗಳಾಗಲಿ ಒಂದು ಏನಾರ ಒಂದು ಬರೀ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಅಂತ ಘೋಷಣೆ ಮಾಡಿದ್ರೆ ಹೊರತು ಇವತ್ತವ್ರು 20 ವರ್ಷ ಆಯ್ತು, ಇವತ್ತವರು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಅಸ್ತಿತ್ವಕ್ಕೆ ಬರಲಿಲ್ಲ ಮೇಡಮ್. ಅವರು ಪ್ರಧಾನಿ ಆದರು, ಮುಖ್ಯಮಂತ್ರಿ ಆದರು, ಜೆ ಡಿ ಎಸ್ ಏನು ಬೇಕಾದ್ರೆ ಮಾಡ್ಬೋದಾಯಿತು. ಏನು ಮಾಡಿದ್ದಾರೆ ರಾಮರಿಗೆ ಹೇಳಿ, ಏನು ಮಾಡಿದ್ರು ಹೇಳಿ. ಅವರು ಮಾಡಿರುವಂಥದ್ದು ಒಂದೇ ಒಂದೇ ತೋರಿಸ್ಲಿ, ಜಿಲ್ಲಾ ಕೇಂದ್ರ ಮಾಡಿದ್ರೆ ಅಷ್ಟು ಬಿಟ್ಟರೆ, ಒಂದು 4-5 ಬಿಲ್ಡಿಂಗ್ಗಳು ಬಿಟ್ಟರೆ ಜನಗಳಿಗೆ ಅನುಕೂಲ ಆಗೋ ರೀತಿ ಯಾವುದೂ ಮಾಡಲಿಲ್ಲ ಮೇಡಮ್ ಅವರು. ಸದ್ಯ ರಾಮನಗರ ಜನರಲ್ಲಿ ಯಾವ ಥರ ಲೆಕ್ಕಾಚಾರ ಇದೆ ಸರ್, ಲೋಕಸಭಾ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ? ಮೇಡಮ್, ರಾಮರ ಲೆಕ್ಕಾಚಾರ ಏನಿಲ್ಲ ಮೇಡಮ್. ಕಾಂಗ್ರೆಸ್ ಕೊಟ್ಟಂಥ 5 ಗ್ಯಾರಂಟಿಗಳು ಜನಗಳಿಗೆ ವಿಶ್ವಾಸ ಮೂಡಿಸಿದೆ, ಮುಂದೆ ಎಂ ಪಿ ಎಲೆಕ್ಷನ್ ಗೆದ್ರಿಸೋದು ನಮ್ಗೆ ಏನಾರು ಮಾಡ್ತಾರೆ ಅಂತ. ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಬೇಕಂತ ನಮ್ಮ ರಾಮನಗರ ಜನತೆ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಭಾಳ ಉತ್ಸಾಹಕ್ಕಾಗಿದ್ದಾರೆ. ಅವ್ರು ಈ ಸಲ ಕಾಂಗ್ರೆಸ್ ದೇಶದಲ್ಲಿ ಬಹುಮತ ಬರಲಿ ಅಂತ ಆಶಿಸ್ತೀವಿ ಮೇಡಮ್. ರಾಮನಗರ ಸಿಟಿಲಿ ಸದ್ಯ ಯಾವ ಅಲೆ ಇದೆ? ಬಿಜೆಪಿ ಅಲೆ ಇದೆಯಾ, ಕಾಂಗ್ರೆಸ್ ಅಲೆ ಇದೆಯಾ, ಅಥವಾ ಜೆ ಡಿ ಎಸ್ ಅಲೆ ಇದೆಯಾ, ಹೇಗೆ ಸರ್? ಮೇಡಮ್, ಕಾಂಗ್ರೆಸ್ ಅಲೆ ಜಾಸ್ತಿ ಇದೆ ಮೇಡಮ್. ಹೌದು ಮೇಡಮ್. ಎಮ್ ಎಲ್ ಎ ಕೂಡ ಕಾಂಗ್ರೆಸ್ನವರು, ಇಕ್ಬಾಲ್ ಹುಸೇನ್ ಅವರು, ಕೆಲಸಗಳನ್ನ ಮಾಡಿದಾರ ಹೇಗೆ? ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು. ಖಂಡಿತವಾಗಿ ಕೆಲಸಗಳು ಮಾಡ್ತಾವ್ರು ಮೇಡಮ್. ಪ್ರತಿ ಒಂದಲ್ಲಿ ಹಳ್ಳಿಗಳಿಗೂ ಪ್ರತಿ ಈಗೂ ಸುಧಾರಿಸೋದು, ಅವ್ರು ಒಂದು ದಿನ ನಿದ್ರೆ ಮಾಡಲ್ಲ. ಪ್ರತಿಯೊಂದು ಹಳ್ಳಿಗಳಿಗೂ ಪ್ರತಿಯೊಂದು ಗ್ರಾಮಗಳಿಗೂ ಬರ್ತಾವ್ರೆ, ಪ್ರತಿಯೊಂದು ಗ್ರಾಮ ಸಮಸ್ಯೆಗಳು ಆಲಿಸ್ತಾವ್ರೆ. ಪ್ರತಿಯೊಂದು ಖುದ್ದು 24 ಗಂಟೆಗೆ ಸುಧಾ ಶಾಸಕರ ಬಂದ್ರೆ ಕೈ ಸಿಗ್ತಾರೆ ನಮಗೆ. ಕೆಲಸ ಹೋದವ್ರು ಯಾರಿಗೂ ಇಲ್ಲ ಅಂತ ಹೇಳಲ್ಲ, ಏನೇ ಕೆಲಸ ಖಂಡಿತ ಮಾಡಿಕೊಡ್ತಾರೆ. ಈಗ 2019 ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದಿರೋದು ಒಂದೇ ಸೀಟು, ಅದು ಬೆಂಗಳೂರು ಗ್ರಾಮಾಂತರದಿಂದ ಸಂಸದರಾಗಿದ್ದಾರೆ ಡಿ ಕೆ ಸುರೇಶ್ ಅವರು. ಈ ಬಾರಿ ಹೇಗಾದ್ರೂ ಅವರನ್ನ ಸೋಲಿಸ್ಬೇಕು ಅನ್ನುವಂತಹ ಲೆಕ್ಕಾಚಾರ ಬಿಜೆಪಿ ಮತ್ತೆ ಜೆ ಡಿ ಎಸ್ ಅಲ್ಲಿ ಇದೆ, ಸೋಲ್ತಾರ ಹೇಗೆ? ನಮ್ಮ ಕುತಂತ್ರ ಮಾಡ್ತಾ ಇದ್ದಾರೆ ಸೋಲಿಸ್ಲೇಬೇಕಂತ, ಅದು ಸಾಧ್ಯ ಇಲ್ಲ ಮೇಡಮ್. ಮತದಾರರು ಡಿ ಕೆ ಸುರೇಶ್ ಅವ್ರ ಮೇಲೆ ಒಲವು ಜಾಸ್ತಿ ಇದೆ ಮೇಡಮ್. ಅವ್ರು ಮಾಡಿರುವಂತ ಕೆಲಸಗಳು, ಅವ್ರು ಮಾಡಿರುವಂತ ಜನಗಳಿಗೆ ಅನುಕೂಲಗಳು, ಅವರು ಮಾಡಿರುವಂತ ಕಾಮಗಾರಿಗಳಾಗಲಿ, ಚೆಕ್ ಡ್ಯಾಮ್ಗಳಾಗಲಿ, ನೀರಾವರಿ ಆಗಲಿ, ಪ್ರತಿಯೊಂದು ಜನಕ್ಕೆ ಎತ್ತಿ ಕಾಣಿಸ್ತಾ ಇದೆ ಮೇಡಮ್. ಡಿ ಕೆ ಸುರೇಶ್ ಅವ್ರು ಸೋಲಿಸೋದು ಅಷ್ಟು ಸುಲಭ ಮಾತಲ್ಲ ಮೇಡಮ್. ರಾಮನಗರ ಜನರು ಯಾರ ಕೈ ಹಿಡಿತಾರೆ, ಯಾರನ್ನ ಗೆಲ್ಲಿಸ್ತಾರೆ, ಸಿ ಪಿ ಯೋಗೇಶ್ವರ್ ಅಥವಾ ಡಿ ಕೆ ಸುರೇಶ್? ಡಿ ಕೆ ಸುರೇಶ್ ಗೆಲ್ತಾರೆ ಮೇಡಮ್. ಈಗ ನರೇಂದ್ರ ಮೋದಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಸರ್? ನರೇಂದ್ರ ಮೋದಿ ಅವರು ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದ್ರೆ ಇಲ್ಲ ಅಂತ ಹೇಳಿಲ್ಲ ಮೇಡಮ್. ಆದ್ರೂ ನಮ್ಗೆ ನರೇಂದ್ರ ಮೋದಿ 2 ಬಾರಿ ಪ್ರಧಾನಿ ಆಗಿದ್ದಾರೆ, ಒಂದು ಅವಕಾಶ ಹೊಸಬ್ರು ರಾಹುಲ್ ಗಾಂಧಿ ಅವ್ರಿಗೆ ಗೆಲ್ತಾರೆ ಮೇಡಮ್. ಈ ಬಾರಿ ಸಮ್ಮಿಶ್ರ ಸರ್ಕಾರ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ತಾರೆ ಮೇಡಮ್, 2 ಮಾತಿಲ್ಲ ಮೇಡಮ್. ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಸೊ ಹೇಗಿದೆ ಅದರ ಆಡಳಿತ ವೈಖರಿ? 5 ಗ್ಯಾರಂಟಿಗಳನ್ನ ಕೊಡ್ತಾ ಇದಾರೆ, ಜನಕ್ಕೆ ನಿಜವಾಗ್ಲೂ ಅದರಿಂದ ಹೆಲ್ಪ್ ಆಗ್ತಿದ್ಯಾ, ಬಡವರಿಗೆ ಸಹಾಯ ಆಗ್ತಿದ್ಯಾ ಇಲ್ವಾ ಸರ್? ಎಲ್ರಿಗೂ ತಲುಪ್ತಾ ಇದೆಯಾ ಮೇಡಮ್? ಎಲ್ಲರಿಗೂ 99% ತಲುಪಿದೆ ಮೇಡಮ್. 1% ಎಲ್ಲೋ ಲೋಪದೋಷ ಇರ್ಬೋದು ಮೇಡಮ್, ಅದು ಸರಿಪಡಿಸೋ ಪ್ರಯತ್ನ ಮಾಡ್ತಾವ್ರೆ ಮೇಡಮ್.
ಇಷ್ಟರಲ್ಲಿ ಸರಿಪಡಿಸ್ತಾರೆ ಮೇಡಮ್. ಈಗ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನ ಕೈ ಹಿಡಿದಿದ್ದು ಈ 5 ಗ್ಯಾರಂಟಿಗಳು ಕೂಡ, ಯಾಕಂದ್ರೆ ಆಶ್ವಾಸನೆಯನ್ನ ಕೊಟ್ಟಿದ್ರು, ಹಾಗಾಗಿ ಜನರು ಕೂಡ ವೋಟ್ ಹಾಕಿದ್ರು, ಜೊತೆಗೆ ಈಗ ಆ ಒಂದು 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ. ಸೊ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕರ್ನಾಟಕದ ಜನರು ಕಾಂಗ್ರೆಸ್ ನ ಕೈ ಹಿಡಿತಾರ? ಖಂಡಿತ ಮೇಡಮ್. ಅಹಿಂದ ಮತಗಳು, ಸಿದ್ದರಾಮಯ್ಯನವರು ಮಾಡಿರುವಂತಹ ಕೆಲಸಗಳು, ಸಿದ್ದರಾಮಯ್ಯನವರು ಹಿಂದುಳಿದ ಪರ ಕೆಲಸ ಮಾಡಿರುವಂತಹ ಕೆಲಸಗಳು ಆಗಲಿ, ಪ್ರತಿಯೊಂದು ಜನಾಂಗಕ್ಕೂ ಸದ ಇದು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಒಂದು ಜನಾಂಗಕ್ಕೋಸ್ಕರ 5 ಗ್ಯಾರಂಟಿ ಕೊಟ್ಟಿಲ್ಲ, ಪ್ರತಿಯೊಂದು ಜನಾಂಗಕ್ಕೂ ಗ್ಯಾರಂಟಿ ಕೊಟ್ಟಿರೋದೇ ಸರ್. ಈ ಸಲ ಎಂ ಪಿ ಎಲೆಕ್ಷನ್ ಸುದ ನಾವು ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸಿದೆ ಮೇಡಮ್. ಬಿಜೆಪಿ ಅವರು ಹೇಳ್ತಾರೆ ಜನಕ್ಕೆ ಎಲ್ಲ ಫ್ರೀಯಾಗಿ ಕೊಟ್ರೆ ಸೋಮಾರಿಗಳಾಗ್ತಾರೆ ಅಂತ, ಇದನ್ನ ಸಾಕಷ್ಟು ಜನರು ಕೂಡ ಹೇಳ್ತಿದ್ದಾರೆ. ಸೊ ನಿಜಕ್ಕೂ ಸೋಮಾರಿ ಆಗ್ತಾರ? ಫ್ರೀ ಕೊಡೋದು ಒಳ್ಳೇದ ಕೆಟ್ಟದ? ಸೋಂಬೇರಿತನ ಅಂತ ಏನಿಲ್ಲ ಮೇಡಮ್, ಕೆಲವೊಂದು ದೃಷ್ಟಿಯಲ್ಲಿ ಒಳ್ಳೇದೇ ಮೇಡಮ್. ಪಾಪ ಬಡವ್ರ ಬಗ್ಗರಿಗೆ ಅನುಕೂಲ ಆಗ್ತದೆ, ಎಲ್ಲೋ ಕೆಲವೊಂದು ಜನಗಳಿಗೆ ಅನುಕೂಲ ಇರ್ಬೋದು, ಬಟ್ ಕೆಲವು ಜನ ಹಳ್ಳಿ ಜನಗಳಿಗೆ ಬಹಳ ಅನುಕೂಲ ಆಗ್ತದೆ ಮೇಡಮ್. ಸರ್, ನೀವ್ ಹೇಳ್ತಾ ಇದ್ರಿ ಕಾಂಗ್ರೆಸ್ ಪರವಾದಂತಹ ಅಲೆ ರಾಜ್ಯದಲ್ಲಿ ಇದೆ ಅಂತ, ಬಟ್ ನಾವು ಒಂದು ವಿಚಾರ ಗಮನಿಸ್ಬೇಕು, ಲೋಕಸಭಾ ಚುನಾವಣೆ ಅಂತ ಬಂದಾಗ ಇಲ್ಲಿ ಕೆಲವೊಂದ್ಸಲ ಮೋದಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ ಅಂತ ಜನ ಮಾತಾಡ್ತಾರೆ. ನಿಜಕ್ಕೂ ಈ ಬಾರಿ ಮೋದಿ ಅಲೆ ಇದೆಯಾ ಇಲ್ವಾ? ಮೋದಿ ಅಲೆ ಅಂತ ಇದೆಯೇ ಇದೆ ಮೇಡಮ್, ಆದ್ರೂ ಏನ ಈ ಬಾರಿ ಕಾಂಗ್ರೆಸ್ಗೆ ಬಹುಮತ ದೊರೆಯುತ್ತದೆ ಮೇಡಮ್. ಕರ್ನಾಟಕದಲ್ಲಿ ಹೆಚ್ಚು ಸೀಟ್ ಬರುತ್ತೆ ಅಂತ? ಖಂಡಿತ ಮೇಡಮ್, ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಸೀಟ್ಗಳು ಬರ್ತದೆ ಮೇಡಮ್. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ನಮ್ಮ ಹೆಸರು ರಾಮಚಂದ್ರಗೌಡ ಅಂದ್ಬಿಟ್ಟು. ಓಕೆ, ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವರು ಇಲ್ಲಿ ಸಂಸದರಾದ್ರೆ ಬೆಸ್ಟ್ ಅನ್ಸುತ್ತೆ ಸರ್? ಸರ್, ಹೇಳಬೇಕು ಅಂದ್ರೆ ಹಿಂದೂ ಪರವಾಗಿ, ಹಿಂದೂ ರಾಷ್ಟ್ರದ ಪರವಾಗಿ, ಏನು ನಾವು 140 ಕೋಟಿ ಪ್ರಜೆಗಳು ಇದೀವಿ ನಮ್ಮ ರಾಷ್ಟ್ರದಲ್ಲಿ, ಅವ್ರ ಪರವಾಗಿ ಹಿಂದೂ ಪರವಾಗಿ ಯಾರು ಕೆಲಸ ಮಾಡ್ತಾರೋ ಆ ಪಕ್ಷ ಬಂದ್ರೇನೆ ಸೂಕ್ತ. ಯಾವ ಪಕ್ಷ ಮಾಡುತ್ತೆ ಸರ್? ಬಿಜೆಪಿ. ಓಕೆ, ಹಾಗಾದ್ರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಬೇಕು ಅಂತ ಹೇಳ್ತಿದ್ದೀರಾ? ಹೌದು. ಹಾಲಿ ಸಂಸದರು ಡಿ ಕೆ ಸುರೇಶ್ ಅವರು ಹೇಗೆ ಕೆಲಸ ಮಾಡ್ತಿದ್ದಾರೆ? ಅವ್ರು ಆಗ್ಲೇ ಈಗಾಗಲೇ 2 ಬಾರಿ ಗೆದ್ದವ್ರೆ, 2 ಬಾರಿ ಗೆದ್ದಿರ್ಬೇಕಾದ್ರೆ 1998 ಇಸ್ವಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದು ಮಾಡಿದ್ರು, ಕನಕಪುರ ಟು ಮತ್ತೆ ಇದಕ್ಕೆ ತಮಿಳ್ನಾಡಿಗೆ ಕೊಯಮತ್ತೂರ್ಗೆ ಆ ರಸ್ತೆ 2 ಬಾರಿ ಗೆದ್ದಿ ಸಂಸದರಾದ್ರು ಆ ರಸ್ತೆ ಪೂರ್ಣ ಮಾಡಿಲ್ಲ. ಸುಮ್ಮನೆ 2 ಕಿಲೋಮೀಟರ್ ಗೆದ್ದಾಗ 2 ಕಿಲೋಮೀಟರ್ ಕಾಂಕ್ರೀಟ್ ಹಾಕ್ಬಿಟ್ಟು ಅದನ್ನ ತೋರಿಸ್ಕೊಂಡು ಗೆದ್ದು ಬತ್ತವ್ರೆ. ಇಂಥವ್ರು ಗೆಲ್ಲಿಸ್ಬೇಕಾ ಬಿಡ್ಬೇಕಾ ಅಂತೇಳಿ ಪ್ರಜೆಗಳು ಆಗಲೇ ತೀರ್ಮಾನ ಮಾಡವ್ರೆ, ಬೇರೆ ಸೂಕ್ತವಾದ ವ್ಯಕ್ತಿನ ಆಯ್ಕೆ ಮಾಡ್ತಾರೆ, ಅವಕ್ಕೆ ನಮ್ಮ ಬೆಂಬಲ ಅವ್ರಿಗೆ. ಮೈತ್ರಿ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಅವರು ಕಣಕ್ಕಿಳಿತಾರೆ ಅನ್ನೋ ಮಾತುಗಳು, ಡಿ ಕೆ ಸುರೇಶ್ ಮತ್ತೆ ಸಿಪಿ ಯೋಗೇಶ್ವರ್ ಅಂತ ಬಂದ್ರೆ ಯಾರು ವಿನ್ ಆಗ್ತಾರೆ ಮೇಡಮ್ ಅವರೇ? ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡಬಹುದು ಮತ್ತೆ ಸಿಪಿ ಯೋಗೇಶ್ವರ್ ಸ್ಪರ್ಧೆ ಮಾಡಬಹುದು. ಬಿಜೆಪಿ ಜೆಡಿಎಸ್ ಮೈತ್ರಿ ಆಗದೆ, ಮೈತ್ರಿ ಆಗಿರುವಾಗ ಒಮ್ಮತ ಬೆಂಬಲದಿಂದ ಸಿಪಿ ಯೋಗೇಶ್ವರ್ ಗೆಲ್ಬಹುದು. ಸಿಪಿ ಯೋಗೇಶ್ವರ್ ಅಲ್ಲ ಅಂತ ಹೇಳಿದ್ರೆ ಜನ ಏನ್ ತೀರ್ಮಾನ ಮಾಡಿದ್ರೆ ಅಂದ್ರೆ ಒಬ್ಬ ಏನ್ ಬೇಕಾಗದೇ ಇರ್ತಕ್ಕ ಒಬ್ಬ ಜವಾನ ನಿಲ್ಸಿದ್ರು ಬಿಜೆಪಿ ಗೆಲ್ತದೆ ಮಟ್ಟಕ್ಕದೆ ಮತದಾರ. ಸಾಮಾನ್ಯ ಕಾರ್ಯಕರ್ತ ನಿಂತರು ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಗೆಲ್ತಾರೆ ಅಂತ ಇದು ಸತ್ಯ. ಯಾವ ತರ ಕಾನ್ಫಿಡೆನ್ಸ್ ಸರ್ ಈಗ ಅಂದ್ರೆ, ಏನು ಕಾಂಗ್ರೆಸ್ ವಿರೋಧಿ ಅಲೆ ಇದೆಯಾ ಹೇಗೆ ಇಲ್ಲಿ ರಾಮನಗರದಲ್ಲಿ? ವಿರೋಧಿ ಬಿಟ್ಟಿ ಬಗ್ಗಿದ ಅಲೆ ಇದೆ. ಏನ್ ಬೇಕಾಗಿತ್ತು ಮೇಡಮ್ ಅವರೇ? 1990 ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೂ ರಾಜ್ಯದಲ್ಲಿ ಬರಗಾಲ, ನೀವು ಸರ್ವೆ ಮಾಡಿದ್ರೆ ಹಿಂಗೆ ಇರಬೇಕು. ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಲೂ ಬರಗಾಲ, ಜನ ವಲಸೆ ಹೊರಟೋಗವ್ರೆ, ದನ ಕರುಗಳೆಲ್ಲ ಸಾಬ್ರು ತಿನ್ಕೊಬಿಟ್ಟವ್ರೆ, ಕುಡಿಯೋ ನೀರುಗಳು ಇಲ್ದಿದ್ರೆ ಹಕ್ಷಿ ಪಕ್ಷಿಗಳೆಲ್ಲ ಅಲ್ಲೇ ಹೊರಗೆ ಹೋಗವೆ. ಸಾಮಾನ್ಯ ಜನ ಎಲ್ಲ ಎಲ್ಲೆಲ್ಲಿ ಕೂಲಿ ಅಲ್ಲಿ ಸಿಗ್ತದೆ ಅಲ್ಲಿ ಜೀವನ ಮಾಡೋಕ್ಕೆ ವಲಸೆ ಹೊರಟೋಗವ್ರೆ. ಇಂಥ ಸರ್ಕಾರ ಯಾವ ಸಂಪತ್ತು ಬರಬೇಕು? ಬಿಟ್ಟಿ ಬಾಕಿ ನಿನಗೆ ಬೇಕಾ ನನಗೆ ಬೇಕಾ? ರಾಜ್ಯ ಅಭಿವೃದ್ಧಿ ಆಗಬೇಕು, ಒಳ್ಳೆ ಆಡಳಿತ ತಗೊಳ್ಬೇಕು, ಜನಸಾಮಾನ್ಯ ರೈತರುಗಳಿಗೆ ಒಳ್ಳೆ ಬೆಂಬಲ ಬೆಲೆ ದೊರಕಬೇಕು. ಯಾರನ್ನೂ ಬೆಂಬಲ ಬೆಲೆ ಕೊಡ್ತಾ ಇಲ್ಲ, ಏನೂ ಇಲ್ಲ, ಬೋರ್ಗಳಲ್ಲಿ ನೀರು ಎಲ್ಲ ಬತ್ತೋಯ್ತಾವೆ, ಕುಡಿದಾಗ ನೀರು ಇಲ್ದ್ರೆ ಜನ ವಲಸೆ ಹೋಗೋ ಮಟ್ಟ ಬಂದ್ಬಿಡದು. ಈಗಲೇ ಕಾಂಗ್ರೆಸ್ ಬಂದ್ರೆ ಬರಗಾಲ ಬರುತ್ತೆ ಅಂತ ಸತ್ಯ ಇದು. ಕಾಂಗ್ರೆಸ್ ಅಂತ ಬರಗಾಲ ಇನ್ ಯಾವ ಪಕ್ಷದಲ್ಲೂ ಬಂದಿಲ್ಲ. ನೀವು ಸರ್ವೆ ಮಾಡ್ರಿ, ನಮ್ ನನ್ನ ಮಾತೆ ಕೇಳ್ಬೇಡ್ರಿ, ನೀವು ಸರ್ವೆ ಮಾಡಿ. ಯಾಕೆ ಸರ್ ಹಾಗೆ ಅನ್ಸ್ತಾ ಇದೆ, ನಿಜಕ್ಕೂ ಹೌದಾ ಹೇಗೆ? ಅವರಲ್ಲಿ ಅಂತ ಅವಲಕ್ಷಣ ಅದೆ, ಒಬ್ಬ ರಾಜ ಮಹಾರಾಜರ ಆಳ್ತಿರ್ತಕ್ಕಂಥ ಸಿಂಹಾಸನ ಅಲ್ಲಿ ಕುತ್ಕೋಬೇಕಾದ್ರೆ ಅವನಲ್ಲಿ ರಾಜಯೋಗ ಇರಬೇಕು. ರಾಜಯೋಗ ಇದ್ರೆ ರಾಜ್ಯ ಜನತೆಗಳು ಸುಭಿಕ್ಷವಾಗಿರ್ತಾರೆ, ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಆಯ್ತದೆ. ತುಂಬಾ ಜನ ಮಳೆ ಎಲ್ಲ ನೈಸರ್ಗಿಕವಾಗಿ ಬರುತ್ತೆ ಅಂತ ಹೇಳ್ತಾರೆ, ಬಟ್ ಮೇಡಮ್ ಅವರೇ ಈಗ ನಿಮ್ ತಂದೆಗೆ 5 ಜನ ಮಕ್ಕಳಿರ್ತೀರ, ನಿನ್ನಲ್ಲಿ ಆ ಮನೆ ಇದ್ಕಿದ್ದಂಗೆ ಆ ಮನೆ ಪಟ್ಟ ಡೆವಲಪ್ ಆಯ್ತದೆ, ಡೆವಲಪ್ ಆಗಿ ಮನೆ ಅಭಿವೃದ್ಧಿ ಆಗೋಯ್ತಂದ್ರೆ ಕೆಲ ಸಾಮಾನ್ಯ ಜನ ಹೇಳ್ತಾರೆ ಏನೋ ಏನೂ ಇರಲಿಲ್ಲ, ಏನು ಇತ್ತೀಚೆಗೆ ಇಷ್ಟೊಂದು ಇದಾಗೋದಂದ್ರೆ ಅವನಲ್ಲಿ ಆ ಲಕ್ಷಣ ಇರ್ತದೆ, ಆ ರಾಜಯೋಗ ಇರ್ತದೆ.
ಅವನಲ್ಲಿ ರಾಜಯೋಗ ಇದ್ದು ಅವನ ಆ ಮನೆ ಅಷ್ಟು ಇಂಪ್ರೂವ್ ಆಗಬೇಕಾದ್ರೆ ರಾಜ್ಯ ಆಳಿರ್ತಕ್ಕಂಥ ಸಿಂಹಾಸನ ರಾಜ ಮಹಾರಾಜರು ಆಳಿರ್ತಕ್ಕಂಥ ಸಿಂಹಾಸನ ಅವನಲ್ಲಿ ರಾಜಯೋಗ ಇರಬೇಕು. ರಾಜ್ಯದಕ್ಕೆ ಮಳೆ ಬೆಳೆ ಆಯ್ತದೆ, ರಾಜನಲ್ಲಿ ಅವಲಕ್ಷಣ ಐತೆ ಅಂದರೆ ಮಳೆ ಬೆಳೆ ಆಗಲ್ಲ, ಇದು ಸತ್ಯ. ಕಾಂಗ್ರೆಸ್ಗೂ ಮಳೆಗೂ ಸಂಬಂಧ ಇದೆ ಅಂತ. ಪುರಾತನ ಕಾಲದಿಂದ ರಾಜ ಮಹಾರಾಜರ ಕಾಲದಿಂದ ಆಳಕ ಬಂದಿರೋದು ಸನಾತನ ಧರ್ಮ, ಹಿಂದೂ ಧರ್ಮ, ರಾಷ್ಟ್ರ ಧರ್ಮ, ರಾಜಯೋಗ ಇರಬೇಕು, ಅವರಲ್ಲಿ ಆ ಯೋಗ ಇರಬೇಕು. ಎಲ್ಲ ಸುಮ್ಮನೆ ಯಾರಿಗೆ ಬೇಕು ಅವ್ರಿಗೆ ಓಟ್ ಹಾಕ್ತಾರೆ. ಈ ಬಾರಿ ಹಾಗಾದ್ರೆ ಮೈತ್ರಿ ಅಭ್ಯರ್ಥಿನ ಗೆಲ್ತಾರ ಇಲ್ಲಿ? ಹೌದು ಮೇಡಮ್ ಅವರೇ, ಮೈತ್ರಿ ಅಭ್ಯರ್ಥಿನೇ ಗೆಲ್ತಾರೆ. ಇಲ್ಲ ಜೆ ಡಿ ಎಸ್ ಇಂದಾನೆ ನಿಂತ್ಕೋಬಹುದು ಕ್ಯಾಂಡಿಡೇಟು, ಇಲ್ಲ ಯೋಗೇಶ್ವರನ ನಿಂತ್ಕೋಬಹುದು. ಮೈತ್ರಿ ಅಭ್ಯರ್ಥಿ ಗೆಲ್ಲುವಂತೂ ಖಚಿತ ಇದೆ. ಓಕೆ, ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆಯಾ, ಹೇಗೆ? ಇಲ್ಲ ಮೇಡಮ್ ಅವ್ರೆ, ಅದೆಲ್ಲ ಸುಳ್ಳು, ಅಸಮಾಧಾನ ಏನಿಲ್ಲ. ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ, ನಾವು ಹೊಂದಾಣಿಕೆಯಿಂದ ಯಾರೇ ನಿಂತ್ಕೋಬಹುದು. ಕುಮಾರಸ್ವಾಮಿ ಅವರೇ ನಿಂತ್ಕೊಳ್ಳಿ, ಅಭ್ಯರ್ಥಿ ಪರವಾಗಿ ಓಟ್ ಹಾಕ್ತೀವಿ. ಇಲ್ಲ ಯೋಗೇಶ್ವರ್ ನಿಂತ್ಕೊಂಡ್ರೆ ಯೋಗೇಶ್ವರ್ಗೆ. ಓಕೆ, ಕಾಂಗ್ರೆಸ್ ಹೇಳುತ್ತೆ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ನ ಭದ್ರಕೋಟೆ ಅಂತ, ಹಾಗಾದ್ರೆ ಈ ಬಾರಿ ಛಿದ್ರ ಆಗತ್ತಾ ಅದು? ಕಾಂಗ್ರೆಸ್ ಚಿತ್ರರಂಗ ಇಲ್ದಂಗ ಆಗೋಯ್ತದೆ, ಮತದಾರರು ಎಲ್ಲ ಗೊತ್ತಾಗ್ಬಿಟ್ಟವ್ರೆ. ಬಟ್ ವಿಧಾನಸಭಾ ಚುನಾವಣೆಯಲ್ಲಿ ಉಲ್ಟಾ ಆಗಿದೆಯಲ್ಲ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಸದ್ಯ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಮೇಡಮ್ ಅವರು, ಆ ಸಂದರ್ಭದಲ್ಲಿ ಏನಾಯ್ತು ಹಾಗಾದ್ರೆ? ಅವಾಗ ಮೇಡಮ್ ಅವರೇ ಹೇಳ್ಬೇಕು ಅಂದ್ರೆ, ಬಿಟ್ಟಿ ಭಾಗ್ಯ, ಬಿಟ್ಟಿ ಭಾಗ್ಯದಿಂದ ಏನ್ ಮಾಡುದು ಸಾಮಾನ್ಯ ಜನ ಏನೋ ಒಂದು ಅಗಲು ಕನಸು ಕಂಡುಕೊಂಡು ಬಿಟ್ಟಿ ಭಾಗ್ಯಕ್ಕೋಸ್ಕರ ಕಾಂಗ್ರೆಸ್ ಓಟ್ ಹಾಕ್ಬಿಟ್ಟವಿನ, ಇಲ್ಲದೆ ಹೋಗಿದ್ರೆ ಯಾವುದೇ ಕಾರಣಕ್ಕೂ ಓಟ್ ಹಾಕ್ತಾ ಇರಲಿಲ್ಲ. ಅಲ್ಲಿ ಜನ ಮರಳೋಗಿ ಕಾಂಗ್ರೆಸ್ 136 ಸೀಟ್ ಗೆಲ್ಲೋದಕ್ಕೆ ಅನುಕೂಲ ಆಯ್ತು. ಓಕೆ, ಈಗ ಉಚಿತ ಗ್ಯಾರಂಟಿ ಕೊಡ್ತಿದಾರಲ್ಲ, ಅದೆಲ್ಲ ಜನರಿಗೆ ತಲುಪ್ತಾ ಇದೆಯಾ, ಹೇಗೆ ಬಡವರಿಗೆ ಸಹಾಯ ಆಗ್ತಿದ್ಯಾ, ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್ ಅವರೇ, ಅದೇನಾಗಿದೆ ಅಂದ್ರೆ ಬೆರಳೆಣಿಕೆಯಷ್ಟು ಸಾಮಾನ್ಯ ಜನಕ್ಕೆ ತಲುಪ್ತಾ ಇದೆ, ಎಲ್ರಿಗೂ ತಲುಪ್ತಾ ಇಲ್ವಾ? ತಲುಪ್ತಾ ಇಲ್ಲ, ಈಗ ನಮ್ಗೆ ತಲುಪ್ತಾ ಇಲ್ಲ. ಇನ್ನು ಅಂದ್ರೆ ತಾವು ಯಾವುದೇ ಗ್ಯಾರಂಟಿಯ ಫಲಾನುಭವಿ ಅಲ್ವಾ ಸರ್? ನಾವಲ್ಲ. ಫ್ರೀ ಕರೆಂಟ್, 2000 ರೂಪಾಯಿ ಶಕ್ತಿ ಯೋಜನೆ, ಕರೆಂಟ್ ಮಾತ್ರ ಒಂದು ಇದು ಆಯ್ತದೆ, ನಾವು ಇದ್ದಿದ್ದು ಯಾವ್ದಕ್ಕೂ ನಾವು ಇದು ಮಾಡ್ತಾ ಇಲ್ಲ. ಇದು ಶಕ್ತಿ ಯೋಜನೆ, ಮನೇಲಿ ಲೇಡೀಸ್ ಯಾರು ಕೂಡ ಬಸ್ಸಲ್ಲಿ ಓಡಾಡ್ತಿಲ್ವಾ? ಇಲ್ಲ 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 ಮೇಡಮ್ ಅವರೇ, ಮಾಡ್ತಾ ಇದ್ದೀನವ, ನಮ್ಗೇನ್ ಬಿಟ್ಟಿ ಬಾಕಿದ್ರಿಂದ ಪುಕ್ಸಟೆ ಬಸ್ ಸಿಗ್ತದೆ ಅಂದ್ಬಿಟ್ಟು ನಮ್ಮ ಹೆಂಗಸರು ಗಂಟು ಮೂಟೆ ಕಟ್ಕೊಂಡು ಇವ್ರು ಯಾರು ಕೆಲ್ಸಕ್ಕೆ ಬರ್ತಿದ್ರು ಘೋಷಣೆ ಮಾಡೋರು ಅಂತೇಳಿ ಗಂಟು ಮೂಟೆ ಕಟ್ಕೊಂಡು ಈ ಊರ್ಗೆ ಅವ್ರು ಟೂರ್ ಹೊಡಿಯಕ್ ಹೋಗಲ್ಲ. ಇದು ರಾಂಗ್ ಅಂದ್ರೆ, ಹೋಗೋರೆಲ್ಲ ಏನೋ ಗಂಟು ಮೂಟೆ ಕಟ್ಕೊಂಡು ಎಲ್ಲಿಗೆ ಹೋಗ್ತಾರೆ ಅಂತ. ವ್ಯವಸಾಯ ಮಾಡಿದ್ರೆ ಉಂಟು, ಇಲ್ದಿರಿಲ್ಲ. ವ್ಯವಸಾಯ ಮಾಡೋರು ಸಿಟಿಗೆಲ್ಲ ಹೋಗ್ತಿರ್ತಾರೆ, ಬರ್ತಿರ್ತಾರೆ, ಯಾವ್ದೋ ರಿಲೇಟಿವ್ ಮನೆಗೆ ಹೋಗ್ತಾರೆ. ನೋಡ್ರಿ, ರಿಲೇಟಿವ್ ಮನೆಗೂ ಹೋಗಲ್ಲ ನಮ್ಮ ಮನೇಲಿ. ನಾನು ಯಾಕಂದ್ರೆ ಸತ್ಯ ಹೇಳ್ತೀನಿ, ನಮ್ಮ ಮನೇದು ಬರೇ ಒಂದು 3 ಕಿಲೋಮೀಟರ್ಗೂ ಬಸ್. ಇನ್ನು ಕೆಲವರು ಅಂತಾರೆ, ಈ ಫ್ರೀ ಕೊಟ್ಟು ಕೊಟ್ಟು ಲೇಡೀಸ್ ಎಲ್ಲ ಮನೇಲೇ ಇರಲ್ಲ, ಎಲ್ಲ ಹೋಗ್ತವ್ರೆ ಅಂತ. ಹಂಗಾರೆ ಇದೆಲ್ಲ ಆಪೋಸಿಟ್, ಅವ್ರು ಸುಳ್ಳು ಹೇಳ್ತಿದಾರೆ. ಹಂಗಾರೆ ಇಲ್ಲ, ಆಗೋಗಿದೆ ನೋಡ್ರಿ. ನೀನು ನೀನ್ ಕರೆಕ್ಟ್ ಆಗಿದ್ರೆ ನೀನ್ ಯಾವ್ದೇ ಕಾರಣಕ್ಕೂ 1 ಕೋಟಿ ಕೊಡ್ತಾನೆ ಅಂತ ಹೇಳಿದ್ರು ನೀನು. ಎರಡೂ ತರ ಇದಾರೆ ಅಂತ ಹೇಳ್ತಿದ್ದಾರೆ. ಹೌದು, ಎರಡೂ ತರ ಇದಾರೆ, ಯಾರೋ ಸಾಮಾನ್ಯ ಜನ ಹೋಗ್ತಾವ್ರೆ ಬರ್ತಾವ್ರೆ. ಹೋಗ್ತಾರೆ ಏನೋ ಒಂದ್ ಸ್ವಲ್ಪ ಹೆಚ್ಚಿಗೆ ಒಂದು 35% ಜನ ಫ್ರೀ ಬಸ್ ಅಲ್ಲಿ ಓಡಾಡಕ್ ಶುರು ಮಾಡೋರೆ. ಇನ್ ಇದ್ದವರೆಲ್ಲ ಯಾರು ಹೋಗೋದಿಲ್ಲ, ಅಂತವೆಲ್ಲ ಬಯಸೋದು ಇಲ್ಲ. ಯಾಕೆಂದ್ರೆ ಅವರ ತಾಯಿ ತಂದೆ ನಡವಳಿಕೆಗಳು ಅವ್ರ ಮುತುವರ್ಜಿದಲ್ಲಿ ಆ ಮನೆತನದ ಗೌರವನ ಕಾಪಾಡಬೇಕು. ನಾವು ಯಾವುದೇ ಕಾರಣಕ್ಕೂ ಇರ್ತಾರೆ ಹೋಗಿ ಇದಾಗೋದು ಬೇಡ ಅಂತೇಳಿ ಮರ್ಯಾದೆ ಗ್ರಾಮಾಂತರಕ್ಕೆ ಬರೋಣ. ಮತ್ತೆ ಹೆಣ್ಣು ಮಕ್ಕಳುಗಳು ಯಾರು ಆತರ ಬೆಂಗಳೂರು ಗ್ರಾಮಾಂತರದ ಬಗ್ಗೆನೆ ಮಾತಾಡೋಣ. ಸೊ ರಾಮನಗರ ಹೇಗೆ ಡೆವಲಪ್ ಆಗಿದೆಯಾ, ಹೇಗೆ ಸರ್? ಅದನ್ನ ಸಾಮಾನ್ಯ ರೈತನ ಕೇಳೋದ್ರ ಬದಲು ಈ ಪ್ರಶ್ನೆನ ನೀವು ಡಿ ಕೆ ಮಾಡಿದೀವಿ ಅಂತ ಹೇಳ್ತಾರೆ. ನಿಮ್ಗೆ ನಿಜವಾಗ್ಲೂ ಅಭಿವೃದ್ಧಿ ಆಗಿದೆಯಾ ರಾಮನಗರ? ಏನ್ ಸಮಸ್ಯೆ ಇದೆ ಹೇಳಿದ್ರೆ ಗೊತ್ತಾಗತ್ತೆ. ಕುಡಿಯೋ ತಗೊಳ್ರಿ, ಕುಡಿಯೋ ನೀರಿನ ಅಭಾವ, ತಾಲೂಕಾಫೀಸ್ ಆಗ್ಬೋದು, ಜಿಲ್ಲಾ ಆಫೀಸ್ ಆಗಿರ್ಬೋದು, ಕಂದಾಯ ಭವನ ಆಗ್ಬೋದು, ಅಲ್ಲಾದ್ರು ಕೆಲಸ ಕಾರ್ಯಗಳು ಏನು ಮಾಡ್ತಾ ಇಲ್ಲ. ಒಬ್ಬ ರೈತನ ಸಮಸ್ಯೆನೇ ಬಗೆಹರಿಸಕಾಗದೇ, ಕೈಗೆ ಸಿಗ್ತಾ ಇಲ್ವಾ? ಏನು ರೈತನ ಗಮನಿಸದೇ ಇಲ್ಲ. 1 ವರ್ಷ 2 ತಿಂಗಳಾದ್ರೂ ಖಾತೆ ಪಾಣಿಗಳು ಮಾಡಿಸಲ್ಲ, ಒಂದು ರೆಕಾರ್ಡ್ಗಳು ಅಲ್ಲದೆ ರೆಕಾರ್ಡ್ಗಳು ಸಿಗಲ್ಲ, ಎಲ್ಲ ಗೊಂದಲಗಳು ಸ್ಟಾರ್ಟ್ ಆಗೋದೆ. ಮತ್ತೆ ಏನು ಒಳ್ಳೆ ಕೆಲಸ ಮಾಡ್ತಾವೆ ಅಂತ ಹೇಳಪ್ಪ, ಪ್ರತಿಯೊಂದು ರೋಡಲ್ಲೂ ಒಂದು ಟ್ರಾಫಿಕ್ ಎಲ್ಲ ಗಲ್ಗಲ್ಲಿ ಉಳ್ಗೂ ರೋಲ್ ಕೋಲ್ ನಡೀತಾ ಇದೆ. ಪೊಲೀಸ್ಗಳಿಂದ ಗಾಡಿಗಳಿಗೆಲ್ಲ ಟ್ಯಾಕ್ಸ್ ಹಾಕಿ ಟ್ಯಾಕ್ಸ್ ವಸೂಲಿ ಮಾಡ್ತಾವ್ರೆ. ಯಾಕಂದ್ರೆ ಬಿಟ್ಟಿ ಭಾಗ್ಯಕ್ಕೆ ಇದನ್ನು ಒದಗಿಸ್ಕೊಡ್ಬೇಕಲ್ವಾ? ಒಂದು ಸ್ಟೇಷನಿಂದ 300 ಕೇಸ್ ಕೊಡಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಘೋಷಣೆ ಮಾಡಿರೋ ಬಿಟ್ಟಿ ಭಾಗ್ಯಕ್ಕೆ ಇಲ್ಲಿ ಪೊಲೀಸ್ನವ್ರ ಕಡೆಯಿಂದ ಸುಲಿಗೆ ಹೊಡೆದು ಅಲ್ಲಿಗೆ ಬಿಟ್ಟಿ ಭಾಗ್ಯಕ್ಕೆ ತಲುಪಿಸ್ತಾವ್ರೆ. ಯಾತಗರಿಬೇಕು ಅಂತ ಸರ್ಕಾರ,
ಅಂದ್ರೆ ಹಾಗಾದ್ರೆ ಇಲ್ಲಿನ ಎಂಎಲ್ಎ ಮತ್ತೆ ಎಂಪಿ ಅವರ ಆಡಳಿತದಿಂದ ಬೇಸತ್ತಿದ್ದೀರಾ ಅಂತ? ಬಾಯ್ ಬಿಟ್ಟು ಹೇಳ್ಬೇಕಾ? ರಾಮನಗರ ಜನರು ಬದಲಾವಣೆ ಬಯಸ್ತಾ ಇದಾರೆ. ಹೌದು ಮೇಡಮ್ ಅವ್ರೆ, ಸಿಪಿ ಯೋಗೇಶ್ವರ್ ಅವ್ರಿಗೆ ಹಾಗಾದ್ರೆ ಚಾನ್ಸ್ ಇದೆ. ನಾನು ಒಂದೇ ಒಂದು ಮಾತು ಹೇಳಿದೆ, ಯೋಗೇಶ್ವರ್ ಅಂತಾನೆ ಅಲ್ಲ, ಒಬ್ಬ ಜವಾನನ್ನು ಇಸ್ಲಿ ಬಿಜೆಪಿ ವೋಟ್ ಹಾಕ್ತಾರೆ, ಇದಂತೂ ಸತ್ಯ. ಕಾಂಗ್ರೆಸ್ ವಿರೋಧಿ ಅಲೆ ಇದೆ ಅಂತ ಆಯ್ತು ಹಾಗಾದ್ರೆ ಸತ್ಯ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್ ಅವ್ರೆ, ಇಡೀ ಒಂದು 120 130 ರಾಷ್ಟ್ರ ಒಪ್ಕೋತಾವೆ, ಇಲ್ಲಿದ್ರೆ ಪ್ರಜೆಗಳು ಯಾಕೆ ಒಪ್ಕೊಳ್ಳಲ್ಲ? ಅಲ್ಲ ಮೇಡಮ್ ಅವರೇ, ಇಡೀ ಸ್ವತಂತ್ರ ಬಂದಾಗಿಂದನೂ ಆಗದಿರೋ ಕೆಲಸಗಳನ್ನ ಏನೇನು ಮಾಡಬೇಕು ಎಲ್ಲ ಮಾಡ್ಕೊ ಬತ್ತಿ ಈ ದೇಶ ಕೊಡುಗೆಯಾಗಿ ಕೊಟ್ಕೊಬತ್ತವ್ರೆ. ಜನಸಾಮಾನ್ಯರು ಇಂಥ ಕೆಲಸ ಆಗಬೇಕು ಅಂತ ಕೇಳಿಸ್ಕೊತಾ ಇಲ್ಲ ಮೋದಿಜಿಯವರು. ಪ್ರತಿಯೊಂದು ಏನೇನು ಕೆಲಸಗಳಾಗಬೇಕು ಹಿಂದೂ ರಾಷ್ಟ್ರದಲ್ಲಿ, ಪ್ರತಿಯೊಂದು ಕೆಲಸನೂ ಅಭಿವೃದ್ಧಿ ಕೆಲಸಗಳು ನಡೀತಾನೇವೆ. ಒಬ್ಬ ಜವಾನನ ಮುಂದೆ ಒಂದು ಕಾಂಕ್ರೀಟ್ ರಸ್ತೆ ಆಯ್ತದೆ, ಅವ್ನ ಮನೆ ಮುಂದೆ ಬಾಕ್ಸ್ ಚರಂಡಿ ಆಯ್ತದೆ ಅಂದರೆ ಬಿಜೆಪಿ ಕಾರಣ. ಬಿಜೆಪಿ 1998 ಇಸ್ವಿಲಿ ಅಧಿಕಾರಕ್ಕೆ ಬಂದ ತಕ್ಷಣ 13 ದಿನ ಪ್ರಧಾನಮಂತ್ರಿ ಆದರು. 13 ದಿನ ಪ್ರಧಾನಮಂತ್ರಿ ಆದ ತಕ್ಷಣ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿ ರಾಷ್ಟ್ರೀಯ ಹೆದ್ದಾರಿಗೆ ಅಂತೇಳಿ 28,000 ಕೋಟಿ ಹಣ ಬಿಡುಗಡೆ ಮಾಡಿತು. 28,000 ಕೋಟಿ ಹಣ ಬಿಡುಗಡೆ ಮಾಡಿದ್ಮೇಲೆ ದಳದವರು, ಕಾಂಗ್ರೆಸ್ಸವರು, ಕಮ್ಯುನಿಸ್ಟ್ ಪಾರ್ಟಿ, ಟಿ ಡಿ ಕೆ, ಡಿ ಎಂ ಕೆ, ಮುಲಾಯಂ ಸಿಂಗ್, ಶರದ್ ಪವಾರ್ ಇವರೆಲ್ಲ ಬಾಯಲ್ಲಿ ಒಬ್ಬರು ನಗಲಿಲ್ಲ, ಎಲ್ಲ ತಿಕ್ತಿಲ್ಲ ಬಿಡು. ಹೋ ಹೋ ಹೋ, ಬಿಜೆಪಿಯವರು ಕೋಮುವಾದಿಗಳು ಹಳ್ಳಿಯಿಂದ ಡೆಲ್ಲಿ ಗಂಟ ರಸ್ತೆ ಮಾಡಿಸ್ತಾರಂತೆ, ರಾಷ್ಟ್ರೀಯ ದಾರಿ ಮಾಡಿಸ್ತಾರಂತೆ, ಚತುಷ್ಪಥ ರಸ್ತೆ ಮಾಡಿಸ್ತಾರಂತೆ ಅಂತೇಳಿ ಟೀಕೆ ಟಿಪ್ಪಣಿ ಮಾಡಿದ್ರು. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ಕೃಷ್ಣ ಅಡ್ವಾನಿ ಏನು ಮಾಡಿದ್ರು ಗೊತ್ತಾ? ಒಂದು 15-16 ದಿನ ಏನು ದೇವ್ರ ಸತ್ಯವಾಗಿ ಏನು ಮಾತಾಡಲಿಲ್ಲ ಅವರು. ಇವ್ರೇನು ರಾಷ್ಟ್ರದ ಉದ್ದಗಳು ಟೀಕೆ ಮಾಡ್ತಾ ಇದ್ರು, ಇವರು ಮೌನ ಆಚರಣೆ ಮಾಡಿದ್ರು. ಒಂದು ರಾಮಲೀಲಾ ಮೈದಾನದಲ್ಲಿ 15-16 ದಿವಸಕ್ಕೆ ಒಂದು ಭಾರಿ ಬಹಿರಂಗ ಸಭೆ ಕರೆದ್ರು. ಭಾರಿ ಬಹಿರಂಗ ಸಭೆ ಕರೆದು ಇಡೀ ಏನು ಮಾಡಿದ್ರು, ಅಲ್ಲಿ ದಳ ಕಾಂಗ್ರೆಸ್ನ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆ ಕೊಟ್ಟರು. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅಧಿಕಾರಿಗಳು ಎಲ್ಲರೂ ಅಲ್ಲಿಗೆ ಹೋದರು ರಾಮಲೀಲಾ ಮೈದಾನಕ್ಕೆ. ಹೋದ್ಮೇಲೆ ಏನಾಯಿತು, ಇವ್ರು ಕೇಳ್ತಾ ಇದ್ದ ಪ್ರಶ್ನೆಗೆ ಉತ್ತರ ಅಲ್ಲಿ ಕೊಟ್ಟರು. 2000 ಇಸ್ವಿಲಿ 15% ಟ್ಯಾಕ್ಸ್ ಕಟ್ತಾಯಿದ್ರು. ಎಷ್ಟು ಪರ್ಸೆಂಟು? 15% ಟ್ಯಾಕ್ಸ್ ಕಟ್ತಾಯಿದ್ರು. ಅಷ್ಟೇ ಟ್ಯಾಕ್ಸ್ನಲ್ಲಿ ಇಡೀ ರಾಷ್ಟ್ರದ ಇಡೀ ಇಂಡಿಯಾದಲ್ಲಿ 287,600 ಚಿಲ್ಲರೆ ಪಂಚಾಯತಿ ಇದ್ದು. ಕಾಂಗ್ರೆಸ್ನವ್ರಿಗೆ ಪಂಚಾಯತಿ ಎಷ್ಟಿದ್ದು ಗೊತ್ತಿದ್ದೀನಿ ಕೇಳ್ರಿ? ಗೊತ್ತಿರಲಿಲ್ಲ ಮೇಡಮ್ ಅವರೇ. ಆಡಳಿತ ಮಾಡ್ಕೊಂಡು ಬಂದವರೇ ಆ ಪಂಚಾಯತಿನ ಗುರುತಿಸಿ ಎಲ್ಲ ಆನ್ಲೈನ್ ಮಾಡಿದ್ರು. 2000 ಇಸ್ವಿಗಳಿಗೆ 100 ಕೋಟಿ ಜನಸಂಖ್ಯೆ ನಾವಿದ್ದಿದ್ದು. 100 ಕೋಟಿ ಜನಸಂಖ್ಯೆಗಳಿಗೆ ತಾಯಿ ಹುಟ್ಟು ಗರ್ಭತ್ಕೊಂಡಿದ್ದನ್ನು ಕಾಂಗ್ರೆಸ್ನವ್ರು ಮಾಡಿದ ಸಾಲ 28,000 ಚಿಲ್ಲರೆ ಸಾಲ ಇತ್ತು. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ಕೃಷ್ಣ ಅಡ್ವಾನಿ, ಮುರಳಿ ಮನೋಜ್, ಜಸ್ವಂತ್ ಸಿಂಗ್ ಇವ್ರ ನೇತೃತ್ವದಲ್ಲಿ ಆ ಸಾಲ ತೀರಿಸವ್ರೆ. 13 ರಾಷ್ಟ್ರಕ್ಕೆ ಇಲ್ಲಿ ನಮ್ಮ ಪಾತ್ರದ ಉತ್ಪಾದನೆ ಬಡ್ಡಿ ಕೊಟ್ಟವ್ರೆ, ಋಣಮುಕ್ತ ಭಾರತವನ್ನಾಗಿ ನಿರ್ಮಾಣ ಮಾಡವ್ರೆ. ಮೇಡಮ್ ಅವ್ರೆ, ಅಲ್ಲಿ ಜವಾನ ಕೆಲಸ ಮಾಡಕ್ ಹೋಗಕ್ ಹೇಳ್ರಿ, ಏನ್ತಿಗ್ರಿ? ಜ್ಞಾನ ಅದೇನ್ರಿ ಅವ್ರಿಗೆ? ಪ್ರಪಂಚದ ಜ್ಞಾನ ಅದೇನ್ರಿ ಹೇಳ್ರಿ? ಪ್ರಪಂಚದ ಜ್ಞಾನ ಇದ್ರೆ ಹೇಳ್ರಿ, ಅವ್ರ ಬಗ್ಗೆ ಹೇಳ್ತೀನಿ. ಕುಮಾರಸ್ವಾಮಿ ಅವ್ರಿಗೆ ರಾಹುಲ್ ಗಾಂಧಿ ಬಗ್ಗೆ ಹೇಳ್ತೀವಿ, ಏನ್ತಿಗ್ರಿ ಬೇಕು? ಸರ್, ಈಗ 28 ಲೋಕಸಭಾ ಕ್ಷೇತ್ರ ಇದೆ, ಹಾಗಾದ್ರೆ ಮೈತ್ರಿ ಎಷ್ಟು ವಿನ್ ಆಗತ್ತೆ, ಕಾಂಗ್ರೆಸ್ ಎಷ್ಟು ವಿನ್ ಆಗತ್ತೆ ಸ್ಟೇಟ್ ಅಲ್ಲಿ? ಮೇಡಮ್ ಅದು ಇನ್ನ ಮೈತ್ರಿ ಆಗಿದೀವಲ್ಲ, ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ಕೊಡುತ್ತೆ ಸೀಟು ಘೋಷಣೆ ಆಗುತ್ತೆ? 4 ಅಂತ ಒಂದು ಸಲ ಸ್ಟೇಟ್ಮೆಂಟು, 5 ಅಂತ ಒಂದು ಸಲ, ಇಲ್ಲ 3 ಅಂತ ಒಂದು ಸಲ. ಸೀಟು ಹಂಚಿಕೆಯಲ್ಲಿ ಗೊಂದಲ ಆಗತ್ತಾ? ಇಲ್ಲ, ಏನು ಆಗಲ್ಲ ಮೇಡಮ್ ಅವರೇ. ಅವೆಲ್ಲ ಮೇಡಮ್ ಅವರೇ ಹೈಕಮಾಂಡ್ ಬಿಗಿಯಾಗಿದೆ, ಅದೆಲ್ಲ ಬಗೆಹರಿಸ್ತದೆ, ಅದ್ರಲ್ಲಿ ಏನು ಗೊಂದಲ ಏನಾಗಲ್ಲ. ಮೈತ್ರಿ ಮೈತ್ರಿ. ಸರ್, ತಮ್ಮ ಹೆಸರು? ಪುಟ್ಟರಾಜ್ ಅಂದ್ಬಿಟ್ಟು. ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವ್ರು ಸಂಸದರಾಗಬೇಕು ಸರ್ ಇಲ್ಲಿ? ಡಿ ಕೆ ಸುರೇಶ್ ಆಗಬೇಕು. ಯಾಕೆ ಸರ್ ಡಿ ಕೆ ಸುರೇಶ್ ಆಗಬೇಕು? ಕಾರ್ಯಗಳು ಆಯ್ತವೆ 25 ವರ್ಷದಿಂದ, ಒಂದು ದುರಸ್ತಿ ಕೆಲಸ ಯಾರು ಮಾಡಿರಲಿಲ್ಲ, ಜನಗಳು ರೈತರ ಕೆಲಸ, ಈಗ ಅವ್ರು ನಿಂತ್ಕೊಂಡು ಮಾಡ್ತಾವ್ರೆ. ಅದರಿಂದ ಡಿ ಕೆ ಸುರೇಶ್ ಗೆಲ್ತಾರೆ, ಅವರೇ ಆಗ್ಬೇಕು. ಬಟ್ ಈ ಬಾರಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ಬೇಕು ಅನ್ನುವಂತಹ ಲೆಕ್ಕಾಚಾರ ಬಿಜೆಪಿ ಮತ್ತೆ ಜೆ ಡಿ ಎಸ್ ಅಲ್ಲಿ ಜೋರಾಗಿದೆ, ಸಿಕ್ಕಾಪಟ್ಟೆ ಪ್ಲಾನ್ ಎಲ್ಲ ಮಾಡ್ತಾ ಇದಾರೆ, ವರ್ಕೌಟ್ ಆಗತ್ತಾ? ಗ್ಯಾರಂಟಿ ಏನೇ ಮಾಡಿದ್ರು ಅವರು, ಗ್ಯಾರಂಟಿ ಡಿ ಕೆ ಸುರೇಶ್ ಗೆಲ್ಲೋದು. ಓಕೆ, ಅಂದ್ರೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿಯಿಂದ ಕೂಡ ಹಿನ್ನಡೆ ಆಗಲ್ವಾ? ಹೇಗೆ? ಯಾವುದೇ ಕಾರಣಕ್ಕೂ ಆಗಲ್ಲ, ಯಾಕಂದ್ರೆ ಜೆ ಡಿ ಎಸ್ ನವರ ವೋಟ್ ಕೂಡ ಇಲ್ಲಿ ಹೆಚ್ಚಾಗಿದೆ, ರಾಮನಗರ ಇರ್ಬೋದು ಇಲ್ಲಿ, ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಹಿನ್ನಡೆ ಆಗತ್ತಾ? ಯಾವುದೇ ಕಾರಣಕ್ಕೂ ಆಗಲ್ಲ, ಕಾಂಗ್ರೆಸ್ನವರು ವೋಟ್ ಅಲ್ಲ, ಚನ್ನಪಣ್ಣಂದು ಅವರೇ ಗೆದ್ದಿರೋದು, ರಾಮನಗರ ಗೆದ್ದಿರೋದು ಅವರೇ, ಮಾಗಡಿ ಗೆದ್ದಿರೋದು ಅವರೇನೆ. ಈ ಗ್ಯಾರಂಟಿ ಗೆಲುವು. ಓಕೆ, ಕೆಲಸಗಳನ್ನ ಮಾಡಿಸಿದಾರಾ? ಹೇಗೆ ಸರ್? ಬೇಕಾದಷ್ಟು ಕೆಲಸ ಮಾಡಿಸೋರೆ, ರೋಡ್ ಒಂದು ಕೆಲಸ ಮಾಡಿಸೋರೆ, ಆಮೇಲೆ ಚಿಕ್ಕ ಡ್ಯಾಮ್ಗಳು ಮಾಡಿಸೋರೆ, ನೀರೊಂದೆಲ್ಲ ವ್ಯವಸ್ಥೆ ಮಾಡ್ತಾವ್ರೆ. ನೀರು ಇಲ್ಲದೆ ಇರೋದಕ್ಕೆ ಏನು ಮಾಡೋಕ್ಕಾಗಲ್ಲ, ಅವ್ರು ಉಯಿಸಾಗೈತದ? ಅಲ್ಲ, ಈಗ ಒಬ್ಬರ ಜೊತೆ ಮಾತಾಡುವಾಗ ಹೇಳ್ತಾ ಇದ್ರು ಕಾಂಗ್ರೆಸ್ ಬಂದಾಗೆಲ್ಲ ಬರಗಾಲ ಬರುತ್ತೆ ಅಂತ, ಹೌದಾ? ಹೇಗೆ? ಈಗ ಅವ್ರು ಕುಂತ್ಕೊಂಡ ತಕ್ಷಣ ಮಳೆ ಬಿಡ್ತದ? ಈಗ ಅವರು ನೆಕ್ಸ್ಟ್ ಯಾರು ಬೇರೆ ಪಾರ್ಟಿ ಅವ್ರು ಕೂತ್ಕೊಂಡ್ರೆ ಮಳೆ ಸಂಗೀತ ಬೇಕಾದ್ರೆ ಕೂತ್ಕೊಳ್ಳಿ. ಇವಾಗ ಡಿ ಕೆ ಸುರೇಶ್ ಗ್ಯಾರಂಟಿ ಗೆಲ್ತಾರೆ, ಕೆಲಸನೂ ಮಾಡೋರೆ, ಧೈರ್ಯವಂತ.
ಸಿಪಿ ಯೋಗೇಶ್ವರ್ ಹೆಸರು ಕೇಳಿ ಬರ್ತಾ ಇದೆ, ಮೈತ್ರಿ ಅಭ್ಯರ್ಥಿಯಾಗಿ ಪ್ರಬಲವಾದಂತಹ ಪ್ರತಿಸ್ಪರ್ಧಿ ಅನ್ಸತ್ತಾ, ಕಾಂಪಿಟೇಷನ್ ಇರುತ್ತೆ ಅಂತ ಅನ್ಸ್ತಾ ಇದೆ ರೂರಲ್ ಅಲ್ಲಿ? ಗ್ಯಾರಂಟಿ ಡಿ ಕೆ ಸುರೇಶ್ ಗೆಲ್ಲರು, ಯಾರೇ ಎಷ್ಟೇ ಜನ ಮಾಡಿದ್ರು ಡಿ ಕೆ ಸುರೇಶ್ ಗೆಲ್ತಾರೆ. ಡಿ ಕೆ ಸುರೇಶ್ ಗೆಲ್ತಾರೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನ ಕೊಡೋದಾದ್ರೆ ಏನ್ ಹೇಳ್ತೀರಾ ಸರ್? ಏನ್ ಒಳ್ಳೊಳ್ಳೆ ಕೆಲಸ ಮಾಡೋರೆ, ಈಗ ಹೇಳಿದ್ರೆ ನಿಮ್ಗೆ ದುರಸ್ತು 25 ವರ್ಷದಿಂದ ಯಾರು ಮಾಡಕ್ ಆಯ್ತಿರಲ್ಲ ಜಮೀನ್ದು, ಅದೊಂದು ಈಗ ಒಳ್ಳೆ ಕೆಲಸ ಅದ್ ಮಾಡೋರೆ. ಬೇಕಾದಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡೋರು, ಚಿಕ್ಕ ಡ್ಯಾಮ್ಗಳು ಮಾಡೋರೆ, ರೋಡ್ ಕೆಲಸ ಮಾಡೋರೆ, ಬೇಕಾದಷ್ಟು ಕೆಲಸ ಮಾಡೋರೆ. ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತ ನಡೆಸ್ತಾ ಇದೆ, ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಜನಕ್ಕೆ ಉಪಯೋಗ ಆಗ್ತಿದ್ಯಾ, ಪ್ರಯೋಜನ ಆಗ್ತಿದ್ಯಾ, ಬಡವರಿಗೆ ತಲುಪ್ತಾ ಇದೆಯಾ, ಹೇಗೆ? ಇಲ್ಲ, ಒಳ್ಳೆ ಕೆಲಸ ಮಾಡೋರೆ ತಲುಪ್ತಾವೆ, ಏನು ಅದರಲ್ಲೇನು ಏನು ಇದಿಲ್ಲ. ಬೇರೆಯವ್ರು ಹೇಳ್ಕೋಬಹುದು ಆ ತರ ಈ ತರ ಹಂಗೆ ಹಿಂಗೆ, ಸೋಮಾರಿ ಆಗ್ತಾರಂತೆ ಎಲ್ಲ ಜನ ಫ್ರೀಯಾಗಿ ಕೊಟ್ರೆ. ಕೆಲವ್ರು ಹೇಳ್ತಾ ಇದ್ರು ಲೇಡೀಸ್ ಎಲ್ಲ ಮನೆಯಲ್ಲೇ ಇರಲ್ಲ ಹೋಗ್ತಾರೆ ಅಂತ, ಹೌದಾ? ಹೇಗೆ ಅದು ಅವ್ರೇನಾಗ ಕಳ್ಸೋರೇನೋ ಗೊತ್ತಿಲ್ಲ, ಎಲ್ಲಾರು ಆ ತರ ಇರಲ್ಲ, ಒಬ್ಬರು ಒಂದೊಂದರ ಇರ್ತಾರೆ, ಅದರಲ್ಲಿ ಏನ್ ತೊಂದರೆ ಇಲ್ಲ, ಚೆನ್ನಾಗಿ ನಡೀತಾ. ಅದಕ್ಕೆ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೋದಿ ಅವ್ರ ಬಗ್ಗೆ ನಮ್ಗೇನು ಅಷ್ಟೊಂದು ಇದಿಲ್ಲ, ನಮ್ಗೆ ಅಂದ್ರೆ ನಾವು ಕಾಂಗ್ರೆಸ್, ಅದರಿಂದ ನಾವು ಕಾಂಗ್ರೆಸ್ ಬಗ್ಗೆನೆ ಮಾತಾಡೋದು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರೇ ಬೇಕಾದ್ರೆ ಪ್ರಧಾನಮಂತ್ರಿ ಆಗ್ಬೋದು, ಬೇಕಾದ್ರೆ ನಮ್ಗೆ ಗೌರ್ಮೆಂಟ್ ಏನ ಬಂದ್ರೆ ಬೇಕಾದ್ರೆ ಅವರು ಪ್ರಧಾನ ಮಂತ್ರಿ ಆಗಲಿ, ಅದರಲ್ಲಿ ಏನು ಅಷ್ಟಿಲ್ಲ. ಸದ್ಯ ರಾಮನಗರದಲ್ಲಿ ಯಾವೆಲ್ಲ ರಾಜಕೀಯ ಲೆಕ್ಕಾಚಾರ ನಡೀತಾ ಇದೆ, ಯಾವ ಪರವಾದ ಅಲೆ ಇದೆ, ಯಾರ ಪರವಾಗಿದೆ ಸರ್? 90% ಡಿ ಕೆ ಸುರೇಶ್ ಕಡೆನೆ ಇದೆ. ಈಗ ನೀವು ಹೇಳ್ದಂಗೆ ಇವರಿಬ್ಬರು ಮೈತ್ರಿ ಆಗಿರ್ಬೋದು, ಆದ್ರೂ ಏನು ಪ್ರಯೋಜನ ಇಲ್ಲ. ಡಿ ಕೆ ಸುರೇಶ್ ಅಂತೂ ಗೆಲ್ತಾರೆ, ಕೆಲಸನೂ ಮಾಡೋರೆ, ಕೆಲಸ ಮಾಡ್ತಾನೂ ಇರ್ತಾರೆ. ಬಟ್ ರಾಜಕೀಯದಲ್ಲಿ ಒಂದಷ್ಟು ಮಾತು ಕೇಳಿ ಬರ್ತಾ ಇದೆ, ಡಿ ಕೆ ಸುರೇಶ್ ಅವ್ರಿಗೆ ಸಿಪಿ ಯೋಗೇಶ್ವರ್ ಪ್ರಬಲವಾದಂತಹ ಪ್ರತಿಸ್ಪರ್ಧಿ ಆಗ್ತಾರೆ, ಈ ಬಾರಿ ಏನಾದರೂ ಲೆಕ್ಕಾಚಾರ ಉಲ್ಟಾ ಕೂಡ ಆಗಬಹುದು, ರಾಮನಗರ ಜನರು ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ, ನಿಜಾನ ಹೇಗೆ? ಈಗ ಈಗ ಅವ್ರು ಯಾರೇ ಏನು ಹೇಳ್ಕೊಂಡ್ಬೋದು, ಈಗ ಇವರು ಯಾರು ಅದೇ ಅಲ್ಲ, ಅವ್ರ ಹೆಸರು ಸಿಪಿ ಯೋಗೇಶ್ವರ, ಕುಮಾರಸ್ವಾಮಿ ಅವರು, ಎಚ್ ಡಿ ಕುಮಾರಸ್ವಾಮಿ ಸ್ವಾಮಿ ಅವರು ಹಂಗೆ ಅವರು ಏನೇನೋ ಮಾಡ್ತೀವಿ ಅಂತ ಇದ್ರು, ಇಲ್ಲಿ ಸೊಳ್ಳಿಲ್ವಾ, ಇದರಿಂದ ಮಾಮೂಲಿ ಅವ್ರು ಹೇಳ್ಕೊಳ್ಳೋದು ಹೇಳ್ಕೋತಾರೆ. ಇಲ್ಲಿ ಏನೇ ಯಾರು ಏನೇ ಮಾಡಿದ್ರು ಡಿ ಕೆ ಸುರೇಶ್ ಗೆಲ್ದು, ಆಮೇಲೆ ಕೆಲಸನೂ ಮಾಡೋರೆ ಮಾಡ್ತಾನೂ ಇರ್ತಾರೆ. ಓಕೆ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಬಗ್ಗೆ ಏನು ಹೇಳ್ತೀರಾ? ಮೈತ್ರಿ ಆಗಿರ್ಬೋದು, ಆದರೆ ಏನು ತೊಂದರೆ ಇಲ್ಲ, ಎಲ್ಲರೂ ಅದು ಆ ಥರನೇ ಮಾತಾಡಲ್ಲ, ಈ ಕಡೆನೂ ಇರ್ತಾರೆ ಆ ಕಡೆನೂ ಇರ್ತಾರೆ, ನೀವೇನೇ ಹೇಳಿದ್ರು ಡಿ ಕೆ ಸುರೇಶ ಗೆಲ್ತಾರೆ. ರಾಜಕೀಯದಲ್ಲಿ ಒಂದು ಲೆಕ್ಕಾಚಾರ ಇರುತ್ತೆ, ಈ ಮೈತ್ರಿ ಆದಂತಹ ಸಂದರ್ಭದಲ್ಲಿ ಬಿ ಜೆ ಪಿ ಓಟು ಅವ್ರಿಗೆ ಬೀಳುತ್ತೆ, ಜೆ ಡಿ ಎಸ್ ಓಟು ಒಂದು ಕಡೆ ಆಗುತ್ತೆ, ಕಾಂಗ್ರೆಸ್ ಓಟಷ್ಟೇ ಇನ್ನೊಂದು ಕಡೆ ಆಗುತ್ತೆ ಅಂತ. ಸೊ ಆಗ ಒಂದು ಸ್ವಲ್ಪ ಸ್ಪರ್ಧಿಗೆ ಭಯ ಆಗುತ್ತೆ, ಯಾಕಂದ್ರೆ ಎರಡು ಓಟು ಒಂದು ಕಡೆ ಆದಾಗ, ಒಂದು ಓಟುಗಳು ಒಂದು ಕಡೆ ಆದಾಗ, ಸೊ ಆ ಭಯ ಏನಾದರೂ ಈ ಬಾರಿ ಇದೆಯಾ ಕಾಂಗ್ರೆಸ್ನಲ್ಲಿ? ಆ ಥರ ಭಯ ಇಲ್ಲ, ಈ ಇವರು ಇವ್ರಿಗೆ ಭಯ ಇರ್ಬೋದು, ಯಾರಿಗೆ ಈಗ ನಾವು ಇಬ್ಬರು ಮೈತ್ರಿ ಆಗಿದ್ದೀವಿ ನಾವು ಗೆಲ್ತೀವಿ ಅಂತ ಹೇಳ್ತಾರಲ್ಲ, ಅವ್ರಿಗೆ ಭಯ ಇರ್ಬೋದು, ಇವ್ರಿಗಂತೂ ಯಾವುದೇ ಭಯ ಇಲ್ಲ. ಥ್ಯಾಂಕ್ ಯು ಸರ್. ಸರ್, ತಮ್ಮ ಹೆಸರು? ಮೊಹಮ್ಮದ್ ಅಫ್ಸರ್ ಪಾಷಾ ಅಂತ. ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷದಿಂದ ಇಲ್ಲಿಗೆ ಎಂ ಪಿ ಆದ್ರೆ ಬೆಸ್ಟ್ ಅನ್ಸುತ್ತೆ ಸರ್? ಕುಮಾರಸ್ವಾಮಿ ಪಕ್ಷ ಬಂದ್ರೆ ಒಳ್ಳೇದು. ಯಾಕೆ ಸರ್ ಕುಮಾರಸ್ವಾಮಿ ಅವ್ರು ಬರ್ಬೇಕು? ಹಾಲಿ ಸಂಸದರು ಡಿ ಕೆ ಸುರೇಶ್ ಇದಾರೆ, ಕೆಲಸಗಳನ್ನ ಮಾಡಿಸಿದಾರ, ಹೇಗೆ? ಏನು ರಾಮನಗರಿಗೆ ಅವರು ಕೆಲಸ ಮಾಡಲಿಲ್ಲ, ಅವರು ಬರೀ ಕನಕಾಪುರಾಗೆ ಮಾಡಿರೋದು ಅವ್ರ ಕೆಲಸ, ರಾಮನಗರಿಗೆ ಏನು ಮಾಡಲಿಲ್ಲ. ಎಚ್ ಡಿ ಕುಮಾರಸ್ವಾಮಿ ಅವ್ರು ನಿಂತ ಗೆಲ್ತಾರೆ ಅಂತ ಗೆಲ್ತಾರೆ, ಅವರು ಕೆಲಸ ಚೆನ್ನಾಗಿ ಮಾಡಿದಾರೆ. ಅವರು ಮೈತ್ರಿ ಅಭ್ಯರ್ಥಿಯಾಗಿ ಸಿ ಪಿ ಯೋಗೇಶ್ವರ್ ಅವರು ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇದೆ, ಸೊ ಅವರು ನಿಂತ್ರೆ ಏನಾಗುತ್ತೆ ಸರ್? ಅವರು ನೋಡಬೇಕು ಏನೈತದೆ ಗೊತ್ತಿಲ್ಲ ಅದು. ಓಕೆ, ಎಂ ಎಲ್ ಎ ಇಕ್ಬಾಲ್ ಹುಸೇನ್ ಅವರು ಇರೋದು, ಕೆಲಸಗಳನ್ನ ಮಾಡಿದಾರ ಹೇಗೆ? ಈಗ ಒಂದು ವರ್ಷ ಆಯ್ತಲ್ಲ, ಅವರು ಏನು ಕೆಲಸ ಇನ್ನ ಏನು ಮಾಡ್ತಾ ಇಲ್ಲ, ಏನು ಸಣ್ಣ ಪುಟ್ಟ ಮಾಡ್ತಾರೆ ಅವರು ಅಷ್ಟೇನೆ, ದೊಡ್ಡ ಕೆಲಸಗೆ ಅವರು ಮಾಡೋಕ್ಕೆ ಇದಿಲ್ಲ. ಓಕೆ, ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅದು ಸೆಂಟ್ರಲ್ದು ನಮಗೆ ಅಷ್ಟು ಬುದ್ಧಿ ಇಲ್ಲ. ಏನು ಹೇಳ್ತೀರಾ ಮೋದಿ ಅವ್ರು? ನಾವು ಏನು ಹೇಳಲ್ಲ, ಅದು ನಮಗೆ ಗೊತ್ತಿಲ್ಲ ಅದು. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಏನು ಸೆಂಟ್ರಲ್ ಬಗ್ಗೆ ನಾವು ಏನು ಹೇಳಲ್ಲ. ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಹೇಗೆ ಆಡಳಿತ ನಡೆಸ್ತಾ ಇದೆ, 5 ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಜನಕ್ಕೆ ಉಪಯೋಗ ಆಗ್ತಿದ್ಯಾ ಏನು, ಗ್ಯಾರಂಟಿ ಕೊಡ್ಬೇಕಾಗಿತ್ತಾ ಬೇಡವಾ? ಗ್ಯಾರಂಟಿ ಕೊಟ್ರೆ ಬಡವ್ರಿಗೆ ಕೊಡಬೇಕು, ಎಲ್ಲರಿಗೆ ಕೊಟ್ಟಿದಾರಲ್ಲ, ಅದು ಬಸ್ದು ಮಾಡ್ಬಿಟ್ಟು ಫ್ರೀ ಭಾಳ ತೊಂದರೆ ಆಗ್ಬಿಟ್ಟಿದೆ. ಎಜುಕೇಷನ್ ಮಕ್ಕಳಿಗೆ ಬರೀ ಕೊಡಬೇಕಾಯಿತು, ಎಲ್ಲರಿಗೆ ಮಾಡಿಬಿಟ್ಟಿದ್ದಾರೆ. ಕೆಲಸಕ್ಕೆ ಹೋಗೋದು, ಡ್ಯೂಟಿಗೆ ಹೋಗೋರು ಎಲ್ಲರೂ ತುಂಬ್ಕೊಂಡು ಹೋಯ್ತಾ ಇದ್ದಾರೆ ಬಸ್ನಲ್ಲಿ. ಗಂಡಸರು ಹೋಗೋಕ್ಕೆ ಭಾಳ ಕಷ್ಟ, ನಾವು ದುಡ್ಡು ಕೊಟ್ಟು ಹೋಗೋಕ್ಕೆ ಕಷ್ಟ ಆಗ್ತಾ ಇದೆ. ಸರ್, ತಮ್ಮ ಹೆಸರು? ಪ್ರಸಾದ್ ಅಂತ. ಓಕೆ, ಲೋಕಸಭಾ ಚುನಾವಣೆ ಬರ್ತಾ ಇದೆ, ಬೆಂಗಳೂರು ರೂರಲ್ ಅಂತ ಬಂದ್ರೆ ಯಾವ ಪಕ್ಷದವರು ಸಂಸದರಾಗಬೇಕು ಸರ್? ಈಗ ಸದ್ಯಕ್ಕೆ ಕಾಂಗ್ರೆಸ್ ಅವರು ಇದ್ದಾರೆ, ಡಿ ಕೆ ಸುರೇಶ್ ಅವರು, ಪರವಾಗಿಲ್ಲ, ಕೆಲವು ಕೆಲಸಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್
ಸಮಟೈಮ್ಸ್ ಈಗ ನೋಡ್ತಾ ಇದ್ರೆ ಈ ಗೌರ್ಮೆಂಟ್ ಎಲ್ಲ ನೋಡಿದ್ರೆ, ಸೊ ವಿ ನೀಡ್ ರಿಪ್ಲೇಸ್, ಬೇರೆಯವ್ರಿಗೂ ಅಪರ್ಚುನಿಟಿ ಕೊಡಬೇಕು ಬೇರೆ ಪಕ್ಷದವ್ರಿಗೆ. ಸೊ ವಿ ಎಕ್ಸೆಪ್ಟ್ ಬಿಜೆಪಿ ಬರಬೇಕು ಅಂತ ಅನ್ಕೋತಾ ಇದ್ದೀವಿ. ಓಕೆ, ಈಗ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದೆ, ಹಾಗಾಗಿ ಯಾವ ಕ್ಯಾಂಡಿಡೇಟ್ ಅನ್ನ ಹಾಕಿದ್ರೆ ಉತ್ತಮ ಅಂತ ಅನ್ಸುತ್ತೆ? ಸದ್ಯಕ್ಕೆ ಮೂರು ಜನ ಹೇಳ್ತಿದ್ದಾರೆ, ಕುಮಾರಣ್ಣರು, ಯೋಗೇಶ್ ಇಲ್ಲ ದೇವೇಗೌಡರು ಅಳಿಯ. ರೈಟ್ ಕ್ಯಾಂಡಿಡೇಟ್ ಮೂರು ಜನ ರೈಟ್ ಕ್ಯಾಂಡಿಡೇಟ್, ಸೊ ನೋಡೋಣ ದೇವೇಗೌಡರು ಅಳಿಯ ನಿಂತ್ಕೊಂಡ್ರೆ ಬೆಟರ್. ಬಟ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ರೂರಲ್ ಇಂದ ಹಿಂದೆ ಸರಿದಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಸಿ ಪಿ ಯೋಗೇಶ್ವರ್ ಅವರೇ ಇಲ್ಲಿನ ಸ್ಪರ್ಧಿ ಅಂತ ಹೇಳಲಾಗ್ತಾ ಇದೆ. ಇನ್ ಕೇಸ್ ಅವರು ಮತ್ತೆ ಡಿ ಕೆ ಸುರೇಶ್ ಅಂತ ಆದ್ರೆ ಯಾರು ಗೆಲ್ತಾರೆ ಸರ್? ಯೋಗೇಶ್ವರ್ ಗೆಲ್ತಾರೆ. ಓಕೆ, ಡಿ ಕೆ ಸುರೇಶ್ ಅವರು ಏನೋ ಕೆಲಸಗಳನ್ನ ಮಾಡಿದಾರ ಹೇಗೆ? ಪರವಾಗಿಲ್ಲ, ನೋಡಿದೀವಿ ಕೆಲಸಗಳು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಜನ ಬದಲಾವಣೆ ಬಯಸ್ತಾ ಇರೋದಕ್ಕೆ ಕಾರಣ ಏನು ಸರ್? ನೀವೇ ನೋಡ್ತಿದ್ರ ಮೇಡಮ್, ಒಂದು 10 ಮಂತ್ಸ್ ಇಂದ ನಾವು ಇಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಬಂದು ಅನ್ನೆಸರಿ ಮೀನ್ಸ್ ನೀಡ್ ಯಾರಿಗಿದೆ ಅವ್ರಿಗೆಲ್ಲ ಅವರು ಬೆನಿಫಿಟ್ಸ್ ಕೊಡ್ತಾ ಇಲ್ಲ. ಸೊ ಅನ್ನೆಸರಿ ಒಂಥರ ಗುಂಪಲ್ಲಿ ಗೋವಿಂದ ಅನ್ನೋಂಗೆ, ಗೌರ್ಮೆಂಟ್ ಇಸ್ ನಾಟ್ ಇನ್ ರೈಟ್ ಡೈರೆಕ್ಷನ್. ಸೊ ಇಫ್ ಯು ಟೇಕ್, ನಮಗೊಂದು ಹೋಪ್ಸ್ ಇರಲಿಲ್ಲ ಬಿಫೋರ್ 2014. ಈಗ ಪ್ರತಿಯೊಬ್ಬ ಜನಗಳಿಗೂ ಅಷ್ಟೇ ಒಂದು ಹೋಪ್ ಇದೆ, ನಾವು ಏನಾದ್ರು ಮಾಡ್ಬೋದು, ಒಂದು ಸ್ಟಾರ್ಟ್ಅಪ್ ಸೆಟಪ್ ಮಾಡೋದ್ರಿಂದ ಇಲ್ಲ ಏನಾದ್ರು ಬಿಸ್ನೆಸ್ ಮಾಡೋದ್ರಿಂದ. ಆ ಹೋಪ್ಸ್ ಯಾರಿಂದ ಬಂತು? ಸೊ ವಿ ನೀಡ್ ನರೇಂದ್ರ ಮೋದಿ ಲೀಡರ್ಶಿಪ್. ಓಕೆ, ಈಗ ಸ್ಟೇಟ್ ಗವರ್ಮೆಂಟ್ ಬಗ್ಗೆ ಮಾತಾಡಿದ್ರಿ, ಸೊ 5 ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ನಿಜಕ್ಕೂ ಬಡವರಿಗೆ ತಲುಪ್ತಾ ಇದೆಯಾ, ಹೇಗೆ ಜನಕ್ಕೆ ಸಹಾಯ ಆಗ್ತಿದ್ಯಾ? ಕೊಡಬೇಕಿತ್ತ ಬೇಡವಾ ಸರ್ ಗ್ಯಾರಂಟಿಗಳು, ಒಳ್ಳೇದೋ ಕೆಟ್ಟದ್ದೋ? ಗ್ಯಾರಂಟಿ ಯಾರಿಗೂ ಫ್ರೀ ಕೊಡಬಾರ್ದು ಮೇಡಮ್. ಸಮಥಿಂಗ್ ಅಂದರೆ ಈಗ ಅವ್ರಿಗೆ ಅವ್ರ ಕಡೆಯಿಂದ ಏನಾದ್ರು ದುಡ್ಸ್ಕೊಂಡು ಅವ್ರ ಕಡೆಯಿಂದ ಬೆನಿಫಿಷರಿ, ಈಗ ಫಾರ್ ಎಕ್ಸಾಂಪಲ್ ಈಗ ಬಸ್ ಚಾರ್ಜ್ ಕಡಿಮೆ ಮಾಡೋದು ಫ್ರೀ ಅಂತಲ್ಲ, ಈಗ ರೈಲ್ ಟಿಕೆಟ್ ಸೆಂಟ್ರಲ್ ಕಡಿಮೆ ಮಾಡಿದ್ರು, ಸೊ ಹಾಗೇನೆ ಕರೆಂಟಲ್ಲಿ ರೈಟ್ ಕಡಿಮೆ ಮಾಡೋದು, ಈಗ ಅದೆಲ್ಲ ಮಾಡಿದ್ರೆ ಓಕೆ. ಈಗ ರಿಜಿಸ್ಟ್ರೇಷನ್ ಚಾರ್ಜ್ಗಳೆಲ್ಲ ಡಬಲ್ ಮಾಡಿದೆ, ಡಬಲ್ ತ್ರಿಬಲ್ 4th ಆಗ್ಬಿಡೈತೆ. ಸೊ ಅವೆಲ್ಲ ಕಡಿಮೆ ಮಾಡಿದ್ರೆ ಅದೇ ಯೂಸ್ಫುಲ್ ಪಬ್ಲಿಕ್, ಅದೇ ಬೇಕಾಗಿರೋದು. ಬರೀ ಅಕ್ಕಿ ಇಟ್ಕೊಂಡು ಯಾರು ಊಟಕ್ಕೋಸ್ಕರ ನಮ್ಮ ಜನ ನಮ್ಮ ದೇಶದಲ್ಲಿ ಯಾರು ಊಟಕ್ಕೋಸ್ಕರ ಸಾಯ್ತಿದ್ದಾರೆ? ಎಲ್ಲ ಫ್ರೀ ಕೊಟ್ರೆ ಜನರು ಸೋಮಾರಿ ಆಗ್ತಾರೆ ಅಂತ ಬಿಜೆಪಿ ಆರೋಪ ಮಾಡ್ತಿದೆ, ಇದನ್ನ ಒಪ್ಕೊಳ್ತೀರಾ ಹೇಗೆ? ಬಿಜೆಪಿ ಅಂತಾನಲ್ಲ ಮೇಡಮ್, ನಾನು ಕೂಡ ನಾನು ಬಿಜೆಪಿ ಅಂತ ಹೇಳ್ತಿಲ್ಲ, ಪ್ರತಿಯೊಬ್ಬ ಮನುಷ್ಯ ಕೂಡ ನೀವು ನಿಮ್ನ ಕೇಳಿದ್ರು ನೀವು ಅದೇ ಹೇಳ್ತೀರಾ. ಈಗ ಕಾಂಗ್ರೆಸ್ ಭದ್ರಕೋಟೆ ಅಂತ ಅನ್ಕೊಂಡಿದೆ ಕಾಂಗ್ರೆಸ್ ಈ ಬೆಂಗಳೂರು ರೂರಲ್ ಅನ್ನ, ನಿಜಕ್ಕೂ ಭದ್ರಕೋಟೆನ ಈ ಬಾರಿ ಲೆಕ್ಕಾಚಾರ ಉಲ್ಟಾ ಆಗತ್ತಾ, ಕಾಂಗ್ರೆಸ್ ಭದ್ರಕೋಟೆ ಚಿದ್ರ ಆಗತ್ತಾ, ಹೇಗೆ ಸರ್? ಇದು ಈ ಡಿಸ್ಕಷನ್ ಪೊಲಿಟಿಕಲ್ ಮಾಡಬೇಡಿ, ಭದ್ರಕೋಟೆ ಅದೆಲ್ಲ ಪೀಪಲ್ ನೀಡ್ ಚೇಂಜ್, ಯಾರು ಬೇಕಾದ್ರೂ ಆಗ್ಬೋದು. ಕಾಂಗ್ರೆಸ್ ಅವ್ರು ಹೇಳ್ತಾ ಇದಾರೆ ಸೊ ಅಭಿವೃದ್ಧಿ ಮಾಡಿದ್ದಾರೆ, ಡಿ ಕೆ ಸುರೇಶ್ ಅವರೇ ಮತ್ತೊಮ್ಮೆ ಸಂಸದರಾಗ್ತಾರೆ ಅನ್ನೋದು ಅವ್ರ ಲೆಕ್ಕಾಚಾರ, ಸೊ ಚೇಂಜ್ ಆಗತ್ತಾ ಹೇಗೆ ಒಬ್ಬ ಮತದಾರರಾಗಿ? ಮೇಡಮ್ ಈಗ ನಾವು 10 ಇಯರ್ಸ್ ಇಂದ ನೋಡ್ತಾ ಇದೀವಿ ಮೋದಿ ಅವ್ರು ಹೇಗೆ ಅಂತ, ನಮ್ಗೂ ಒಬ್ಬ ಮೋದಿ ಅಲ್ಲ ಬಿಜೆಪಿ MP ಬೇಕು ಅಂತ ಅನ್ಕೊಳ್ತಾ ಇದ್ದೀವಿ, ಸೆಂಟ್ರಲ್ ಗವರ್ಮೆಂಟ್ ಸಪೋರ್ಟ್ ಇರುವಂತದ್ದು, ಸೊ ವಿ ಎಕ್ಸೆಪ್ಟ್. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಏನ್ ಹೇಳೋದು ಮೇಡಮ್, ಇಡೀ ಪ್ರಪಂಚನೇ ಹೊಗಳ್ತಾ ಇದೆ ಅಂತ ಅಂತ ಅವರು ಅವ್ರ ಇರೋದಲ್ಲಿ ನಾವಿರೋದು ನಮ್ಮ ಪುಣ್ಯ, ನಮ್ಮ ಪುಣ್ಯ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಇನ್ನು ಕೆಲಸ ಮಾಡ್ಬೇಕು ಅವರು. ಓಕೆ, ಬೆಂಗಳೂರು ರೂರಲ್ ಇಂದ ಹಾಗಾದ್ರೆ ಈ ಬಾರಿ ಮೈತ್ರಿ ಅಭ್ಯರ್ಥಿ ಗೆಲ್ತಾರೆ? ಹಾ ಹೌದು. ಓಕೆ ಸರ್, ಹಾಗಾದ್ರೆ ಈಗ ಅಂದ್ರೆ ಒಂದು ಬಿಜೆಪಿ ಫೇವರ್ ಅಲೆ ಇದೆಯಾ ಹೇಗೆ ಇಲ್ಲಿ? ಆಲ್ ಓವರ್ ಇಂಡಿಯಾನೇ ಹೇಗಿದೆ, ಇಲ್ಲಿ ಮಾತ್ರ ಅಂತಲ್ಲ ಆಲ್ ಓವರ್ ಇಂಡಿಯಾನೇ ಇದೆ. ಓಕೆ, 400+. ಓಕೆ, ಈಗ ಸ್ಟೇಟ್ ಅಲ್ಲಿ 28 ಲೋಕಸಭಾ ಕ್ಷೇತ್ರ ಇದೆ, ಹಾಗಾದ್ರೆ ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ಆಗ್ಬೋದು ಸರ್? ನನ್ನ ಪ್ರಕಾರ 28 ಮೈತ್ರಿ ಅವರು ಗೆಲ್ತಾರೆ. ಓಕೆ, ಒಂದು ಸೀಟ್ ಕೂಡ ಕಾಂಗ್ರೆಸ್ಗೆ ಬರಲ್ಲ, ಯಾಕಂದ್ರೆ 2019 ಅಲ್ಲಿ ಕೂಡ ಒಂದೇ ಸೀಟ್ ಕಾಂಗ್ರೆಸ್ಗೆ ಬಂದಿದ್ದು, ಅದು ಬೆಂಗಳೂರು ಗ್ರಾಮಾಂತರ. ಹೌದು, ಸೊ ಈ ಬಾರಿ ಬೆಂಗಳೂರು ಗ್ರಾಮಾಂತರದ ಚಿತ್ರಣ ಕೂಡ ಬದಲಾಗತ್ತೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ರಾಮನಗರ ವಿಧಾನಸಭಾ ಕ್ಷೇತ್ರ ಏನಿದೆ, ರಾಮನಗರ ಸಿಟಿ ಇರ್ಬೋದು, ಜೊತೆಗೆ ಹಳ್ಳಿಗಳಲ್ಲಿ ಇರುವಂತಹ ಸಾರ್ವಜನಿಕರ ಮಾತು, ಒಂದಷ್ಟು ಜನರು ಹಾಲಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರ ಪರವಾಗಿ ಮಾತನಾಡಿದ್ರೆ, ಇನ್ನೊಂದ್ ಕಡೆ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಮತದಾರರು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ ಸದ್ಯದ ಇವತ್ತಿನ ಸಮೀಕ್ಷೆಯ ಪ್ರಕಾರ 60-40 ಅನ್ನುವಂತಹ ಲೆಕ್ಕಾಚಾರ ಇದೆ. ಮೈತ್ರಿ ಅಭ್ಯರ್ಥಿಗೆ 60% ಮತದಾರರು ಜೈ ಅಂತ ಇದ್ರೆ, ಕಾಂಗ್ರೆಸ್ ಅಭ್ಯರ್ಥಿಗೆ 40% ಮತದಾರರು ಜೈ ಅಂತ ಇದ್ದಾರೆ. ಸದ್ಯ ಏನು ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ, ಟಿಕೆಟ್ ಅನೌನ್ಸ್ ಆದ ಬಳಿಕ ಇನ್ನೂ ಕೂಡ ಈ ಒಂದು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಬೆಂಗಳೂರು, ಸೊ ಇಲ್ಲಿನ ರಣಕಣ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಹೆಚ್ಚಿದೆ. ವಿಡಿಯೋ ಜರ್ನಲಿಸ್ಟ್ ಸಂದೀಪ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ TV, ರಾಮನಗರ.